ನಮಸ್ಕಾರ ವೀಕ್ಷಕರೇ, ಕರಾವಳಿ ಯಾನ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮನ್ನೆಲ್ಲರನ್ನೂ ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದಾನೆ. ಜಗತ್ತಿನ ಭೂಪಟದಲ್ಲಿ ಕರ್ನಾಟಕ ತನ್ನದೇ ಆದಂಥ ಹೆಸರನ್ನು ಮಾಡಿದೆ. ಕರ್ನಾಟಕದಲ್ಲಿ ಉಡುಪಿ ಅನ್ನುವಂಥದ್ದು ತನ್ನದೇ ಆದಂಥ ಇತಿಹಾಸದ ಪರಂಪರೆಯನ್ನು ಹೊಂದಿರುವಂಥದ್ದು. ಈ ಒಂದು ಉಡುಪಿಗೆ ಅನೇಕ ಜನ ದೇಶ ವಿದೇಶಗಳಿಂದ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಇಲ್ಲಿರುವಂತಹ ಧಾರ್ಮಿಕತೆಯ ಕ್ಷೇತ್ರಗಳಿರ್ಬೋದು ಅಥವಾ ಇಲ್ಲಿರುವಂಥ ನಿಸರ್ಗಗಳನ್ನು ಕಣ್ತುಂಬಿಸಿಕೊಳ್ಳಲು ಅನೇಕ ಜನ ಪ್ರವಾಸಿಗರು ಇಲ್ಲಿಗೆ ಬಂದು ಹೋಗ್ತಾ ಇದ್ದಾರೆ. ಆದರೆ ಇಷ್ಟು ಅಂದರೆ ಸಾಕ, ಇನ್ನಷ್ಟು ಜನ ಇಲ್ಲಿಗೆ ಬರಲೇಬೇಕು, ಇಲ್ಲಿರುವಂಥ ಪ್ರವಾಸೋದ್ಯಮ ಇನ್ನಷ್ಟು ಬೆಳವಣಿಗೆಯನ್ನು ಪಡೀಲೇಬೇಕು ಅನ್ನುವಂಥ ಒಂದು ಹಿತದೃಷ್ಟಿಯಿಂದ ಕರಾವಳಿ ಪ್ರವಾಸೋದ್ಯಮ ಸಂಘಟನೆ ಅನ್ನುವಂಥದ್ದು ಇಲ್ಲಿ ಅನೇಕ ರೀತಿಯ ಕಾರ್ಯಕ್ರಮಗಳಿಂದ ತನ್ನದೇ ಆದಂಥ ಛಾಪನ್ನು ಮೂಡಿಸ್ತಾ ಇದೆ. ಸೊ ಇವತ್ತು ನಮ್ಮ ಜೊತೆಗೆ ನಮ್ಮ ಅತಿಥಿಗಳಾಗಿ ಶ್ರೀ ಮನೋಹರ್ ಶೆಟ್ಟಿ ಅವರು, ಅದೇ ರೀತಿಯಾಗಿ ಮರವಂತೆ ನಾಗರಾಜ್ ಹೆಬ್ಬಾರ್ ಅವರು ಬಂದಿದ್ದಾರೆ. ಸೊ ಬನ್ನಿ, ಅವ್ರ ಜೊತೆಗೆ ಮಾತಾಡ್ತಾ ಈ ಒಂದು ಪ್ರವಾಸೋದ್ಯಮ ಇಲಾಖೆಯ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ಪಡ್ಕೊಳ್ಳೋಣ. ಸೊ ನಿಮ್ಮಿಬ್ಬರನ್ನು ಕೂಡ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನಮಸ್ತೆ. ಮನೋಹರ್ ಶೆಟ್ಟಿ ಅವ್ರ ಹತ್ರ ಕೇಳಬೇಕು, ಕರಾವಳಿ ಪ್ರವಾಸೋದ್ಯಮ ಸಂಘಟನೆ ಅಂತ ಹೇಳಿದ್ರೆ ಕೋಸ್ಟಲ್ ಟೂರಿಸಂ ಅಸೋಸಿಯೇಷನ್ ಅನ್ನೋಂಥದ್ದನ್ನ ನೀವುಗಳು ಎಲ್ಲ ಸೇರಿ, ಏಕ ಮನಸ್ಥಿತಿ ಇರುವವರೆಲ್ಲ ಸೇರಿ ಇದನ್ನು ಮಾಡಿದ್ದೀರಿ. ಈ ಒಂದು ಸಂಸ್ಥೆ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ? ಇದು ನಾವು ಒಂದು 12 ವರ್ಷ ಮೊದಲು ನಾವು ಸ್ಟಾರ್ಟ್ ಮಾಡಿದ್ವಿ. ನಾವು ಇದರಲ್ಲಿ ಅಸೋಸಿಯೇಷನ್ ಆಫ್ ಕೋಸ್ಟಲ್ ಟೂರಿಸಂ ಅಂತ ಮಾಡಿಕೊಂಡು, ಶಾರ್ಟ್ನಲ್ಲಿ ನಾವು ಆ್ಯಕ್ಟ್ ಅಂತ ಹೇಳ್ತೇವೆ. ನಾವು ಆ್ಯಕ್ಟ್ ಇನ್ ಮೀನ್ಸ್ ವಿ ಆರ್ ಆ್ಯಕ್ಟಿಂಗ್ ಆನ್ ದ ಸಬ್ಜೆಕ್ಟ್ ಅಂತ ಹೇಳ್ಕೊಂಡು ನಾವು ಮಾಡಿದ್ದೇವೆ. ನಾವು ಸೊ ಈ ಟೂರಿಸಂ ಸಬ್ಜೆಕ್ಟ್ನಲ್ಲಿ ಯಾಕೆ ಆ ಒಂದು 12-13 ವರ್ಷ ಮೊದಲು ಅಷ್ಟು ಯಾರು ಜೋರು ಇದರಲ್ಲಿ ಇರಲಿಲ್ಲ. ಸೊ ನಾವು ಒಂದು ರಿಜಿಸ್ಟರ್ಡ್ ಬಾಡಿ ಆ ಟೈಮ್ನಲ್ಲಿ ಸ್ಟಾರ್ಟ್ ಮಾಡಿಕೊಂಡು ನಾವು ಬೇರೆ ಬೇರೆ ಬಿಸ್ನೆಸ್ ಎಲ್ಲ ಸ್ಟಾರ್ಟ್ ಮಾಡಿದ್ದೇವೆ. ಇಟ್ ಮೇ ಬಿ ಆರ್ಟಿಸ್ಟ್, ಇಟ್ ಮೇ ಬಿ ನಮ್ಮ ಟೂರಿಸಂನವರು, ನಾವು ರಿಸಾರ್ಟ್ಸ್ನವರು, ಹೆಲ್ತ್ ಪ್ಲಾನ್ನವರು ಎಲ್ಲರೂ ಸೇರಿ ಇಟ್ಕೊಂಡು ಮಾಡಿದ್ದಾರೆ ಇದರಲ್ಲಿ. ಸೊ ಇವರ ಗ್ರೂಪ್ನಲ್ಲಿ ಅಂದರೆ ವಿ ಹ್ಯಾಡ್ ಅ ವಿಷನ್ ದಟ್ ಇದು ಟು ಉಡುಪಿಗೆ ನಾವು ಒಂದು ಟೂರಿಸಂ ವಿಲ್ ಬಿ ದ ನೆಕ್ಸ್ಟ್ ಫ್ಯಾಕ್ಟರ್ ಆಫ್ ಬಿಸ್ನೆಸ್ ಅವರ ಯಾವುದೋ ಚೇಂಜಸ್ಗೆ ಬರಬೇಕಂತ ಉಂಟು. ಸೊ ಅದನ್ನು ನಾವು ಇದು ಮಾಡಬೇಕಾದ್ರೆ ಈ ಟೂರಿಸಂ ಸೆಕ್ಟರ್ ಡೆವಲಪ್ ಆಗಬೇಕಾದ್ರೆ ಇವರು ಎಲ್ಲರೂ ನಾವು ಹುಟ್ಟಿ ಹಾಕಬೇಕಾಗ್ತದೆ. ನಮ್ಮಲ್ಲಿ ಅಂದರೆ ಬೇರೆ ಬೇರೆ ಫ್ಯಾಕ್ಟರ್ ಆಫ್ ಟೂರಿಸಮ್ದು ಸಬ್ಜೆಕ್ಟ್ ಉಂಟು. ಸೊ ಅದಕ್ಕೆ ನಾವು ಒಂದು ಫಾರ್ಮ್ ಮಾಡಿದ್ದು ಅಸೋಸಿಯೇಷನ್ ಆಫ್ ಕೋಸ್ಟಲ್ ಟೂರಿಸಂ ಅಂತ ಮಾಡಿಕೊಂಡು ಈ ಇದರಲ್ಲಿ ನಾವು ಯಾವುದೇ ರೀತಿಯಲ್ಲಿ ನಮ್ಮ ಟೂರಿಸಂ ಡೆವಲಪ್ ಮಾಡಬೇಕಂತ ನಾವು ಇದು ಸ್ಟಾರ್ಟ್ ಮಾಡಿದ್ದೆ ನಾವು. ಓಕೆ ಓಕೆ. ಸೊ ನಾಗರಾಜ ಬರೋರೆ, ಅಂದರೆ ಒಂದು ಕಡೆಗೆ ಜನ ಬರಬೇಕು ಅಂತಾದಾಗ ಜನರಲ್ಲೂ ಕೂಡ ಅದೇ ಮನಸ್ಥಿತಿ ಇರಬೇಕು, ಅದೇ ರೀತಿ ಬರುವಂಥ ಸ್ಥಳಗಳು ಕೂಡ ಅದೇ ರೀತಿ ಇರಬೇಕು, ಅಂದರೆ ಅವರನ್ನು ಆಕರ್ಷಿಸುವಂಥ ಸ್ಥಳಗಳಿರಬೇಕು ಅಂತ. ನಮ್ಮ ಈ ಕೋಸ್ಟಲ್ ಬೆಲ್ಟ್ ಏನಿದೆ, ಏನು ಕರಾವಳಿ ಇದೆ, ಸೊ ಇಲ್ಲಿಗೆ ಜನ ಬರಬೇಕು ಅಂತಂದರೆ ಇಲ್ಲಿರುವಂಥ ತಾಣಗಳು ಯಾವ್ಯಾವ ರೀತಿ ಇದೆ ಅನ್ನುವಂಥದ್ದು ಸ್ವಲ್ಪ ತಿಳಿಸ್ತೀರಾ? ಯೂಶ್ವಲಿ ಪ್ರವಾಸಿಗಳು ಬರ್ತಕ್ಕಂಥದಕ್ಕೆ ಬೇರೆ ಬೇರೆ ಕಾರಣಗಳಿವೆ. ಅವ್ರಿಗೆ ವೈದ್ಯಕೀಯ ಕಾರಣಗಳು ಬರ್ಬೋದು, ಅಥವಾ ದೇವಸ್ಥಾನಗಳು ಬರ್ಬೋದು, ಚಾರಿತ್ರಿಕ ಮತ್ತು ನೈಸರ್ಗಿಕ ಸೌಂದರ್ಯ ಸವಿಲಿಕ್ಕೆ ಬರ್ಬೋದು, ಅಥವಾ ಅಡ್ವೆಂಚರ್ ಆಕ್ಟಿವಿಟೀಸ್ ಮಾಡ್ಲಿಕ್ಕೆ ಬರ್ಬೋದು. ಈ ಬೇರೆ ಬೇರೆ ಕಾರಣಗಳಿಂದ ಪ್ರವಾಸಿಗಳು ಬರ್ತಾರೆ. ಈ ಉಡುಪಿ ಇದಕ್ಕೆಲ್ಲದು ಪರ್ಫೆಕ್ಟ್ ಡೆಸ್ಟಿನೇಷನ್. ಈ ವಿಷಯದಲ್ಲಿ ದೇವಸ್ಥಾನಗಳು, ಉಡುಪಿ ಅಂದ ತಕ್ಷಣ ನೆನಪಾಗೋದು ಶ್ರೀಕೃಷ್ಣ ಮಠ, ಶ್ರೀಕೃಷ್ಣ ದೇವಸ್ಥಾನ, ಅಷ್ಟಮಠಗಳು, ಪಾಜಕ ಕ್ಷೇತ್ರ, ಕೊಲ್ಲೂರು ಮೂಕಾಂಬಿಕೆ ಇರ್ಬೋದು, ಸೇನೇಶ್ವರ ದೇವಸ್ಥಾನ ಕುಂದಾಪುರದ್ದು, ಕ್ರೋಢಶಂಕರಾಯಣ ಇರ್ಬೋದು, ಇನ್ನು ಬೇರೆ ಬೇರೆ ದೇವಸ್ಥಾನಗಳಿವೆ, ಚಾರಿತ್ರಿಕವಾದಂಥ ಸ್ಥಳಗಳಿವೆ, ವಾರಂಗ ಇರ್ಬೋದು, ಅತ್ತೂರು ಇರ್ಬೋದು. ಇದೆಲ್ಲವೂ ಕೂಡ ಆಸ್ತಿಕ ಮನಸ್ಥಿತಿ ಇರುವಂಥ ಪ್ರವಾಸಿಗರಿಗೆ ಭಾಳ ಒಳ್ಳೆಯ ತಾಣ. ಇನ್ನು ಅಡ್ವೆಂಚರ್ ಬಗ್ಗೆ ಮಾತಾಡಿದರೆ ನಮಗೆ ಮುಖ್ಯವಾಗಿ ಕಾಣುವಂಥದ್ದು ಈಗ ನಾವು ಬೀಚ್ಗಳಲ್ಲಿ, ಉದಾಹರಣೆಗೆ ಫಸ್ಟ್ ಬೀಚ್ ನಾನು ಪಡುಬಿದ್ರಿ ಬೀಚನ್ನು ಈಗ ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ ಬಗ್ಗೆ ಸೆಂಟ್ರಲ್ ಗೌರ್ಮೆಂಟಿಂದ ಅಪ್ರೂವಲ್ ಈಗ ಕಾಯ್ತಿದ್ದೆ ನಾವು. ಕಾಪುಲಿ ಸ್ಕೋಬಾಡೆ ಹೆಂಗಿದೆ, ಮಲ್ಪೆಯಲ್ಲಿ ಬೋಟಿಂಗ್ ಮಾಡ್ತಾರೆ, ಪ್ಯಾರಾಸೀಲಿಂಗ್ ಮಾಡ್ತಾರೆ, ಆಮೇಲೆ ಹೂಡೆ ಡೆಲ್ಟಾ ಬೀಚ್ನಲ್ಲಿ ಸರ್ಫಿಂಗ್ ಮಾಡ್ತಾರೆ, ಮರವಂತೆಯಲ್ಲಿ ದೋಣಿ ವಿಹಾರ ಇದೆ, ಈಗ ಸದ್ಯದಲ್ಲಿ ಶಿರೂರಿನಲ್ಲಿ ಶಿಪ್ ರೆಕ್ ಡ್ರೈವಿಂಗ್ ಅಂತ, ಬಹುಶಃ ಉಡುಪಿ ಇಂಡಿಯಾದ ಭಾರತ ಇತಿಹಾಸದಲ್ಲಿ ಪ್ರಪ್ರಮ ಬಾರಿಗೆ ಶಿಪ್ ರೆಕ್ ಡ್ರೈವಿಂಗ್ ಒಂದು ಬರ್ತಾ ಇದೆ, ಕಾರ್ಯಕ್ರಮ ಬರ್ತಾ ಇದೆ. ಆಮೇಲೆ ಸುವರ್ಣಾನದಿಯಲ್ಲಿ, ಸೀತಾನದಿಯಲ್ಲಿ, ಸುವರ್ಣ ರಿವರ್ನಲ್ಲಿ ವೈಟ್ ವಾಟರ್ ರಾಫ್ಟಿಂಗ್ ಇದೆ, ಬೇರೆ ಬೇರೆ ಬೈಂದೂರಿನಲ್ಲಿ ಟ್ರೆಕ್ಕಿಂಗ್ ಮಾಡ್ತಾರೆ. ಎಲ್ಲ ಅಡ್ವೆಂಚರ್ ಆಕ್ಟಿವಿಟೀಸ್ ಕೂಡ ಉಡುಪಿ ಒಂದು ಒಳ್ಳೆಯ ಕ್ಷೇತ್ರ. ಇನ್ನು ಮೆಡಿಕಲ್ ಟೂರಿಸಂ ದೃಷ್ಟಿಯಿಂದ ಬಹುಶಃ ನಾನು ಹೇಳುವುದಾಗಿದೆ, ಎಲ್ಲರಿಗೂ ಗೊತ್ತು ಮಣಿಪಾಲ ಆಸ್ಪತ್ರೆ ಭಾಳ ಫೇಮಸ್. ಅದು ಬೇರೆ ಬೇರೆ ಆಯುರ್ವೇದ ಸ್ಪಾಗಳಿವೆ, ರಿಸಾರ್ಟ್ಗಳಿವೆ, ಹಾಸ್ಪಿಟ್ಲ್ಗಳಿವೆ, ನರ್ಸಿಂಗ್ಗಳಿವೆ, ನರ್ಸಿಂಗ್ ಹೋಮ್ಗಳಿವೆ, ಬಹುಶಃ ವೈದ್ಯಕೀಯ ಚಿಕಿತ್ಸೆ ಬರುವುದು ಎಲ್ಲರಿಗೂ ಕೂಡ ಉಡುಪಿ ಕೂಡ ಒಂದು ಒಳ್ಳೆ ಡೆಸ್ಟಿನೇಷನ್. ಹೌದು, ಅಂದ್ರೆ ಎಲ್ಲಾ ಮನಸ್ಥಿತಿಯವರಿಗೂ ಕೂಡ ಉಡುಪಿ ಒಂದು ಒಳ್ಳೆಯ ಒಂದು ಸ್ಥಳ ಅಂತ ತಪ್ಪಾಗ್ಲಿಕ್ಕಿಲ್ಲ. ಮುಖ್ಯವಾಗಿ ಆಹಾರದ ಬಗ್ಗೆ, ಆಹಾರಕ್ಕೋಸ್ಕರ ಫುಡ್ ಟೂರಿಸಂ, ಫುಡ್ಗೋಸ್ಕರ ತುಂಬಾ ಜನ ಇದ್ರೆ ಉಡುಪಿ ಹೋಟೆಲ್ ಒಂದು ದೊಡ್ಡ ಬ್ರ್ಯಾಂಡ್, ವರ್ಲ್ಡ್ ವೈಸ್ ದೊಡ್ಡ ಬ್ರ್ಯಾಂಡ್. ಉಡುಪಿಲಿ ಅಂತ ಬಹಳಷ್ಟು ಹೋಟೆಲ್ ಇವೆ, ನೀವು ಬೇಕಾದ್ರೆ ನಾನ್ ವೆಜ್ ತಗೊಳ್ಳಿ, ವೆಜಿಟೇರಿಯನ್ ತಗೊಳ್ಳಿ, ಸೌತ್ ಇಂಡಿಯನ್ ಇರಲಿ, ನಾರ್ತ್ ಇಂಡಿಯನ್ ಇರಲಿ, ಅಥವಾ ಅರೇಬಿಯನ್, ಮೆಕ್ಸಿಕನ್, ಎಂತ ನಿಮ್ಗೆ ಬೇಕು ಉಡುಪಿಯಲ್ಲಿ ಎವ್ರಿಥಿಂಗ್ ಇಲ್ಲ, ಮನೆ ಊಟ ಕೂಡ ಸಿಗ್ತದೆ. ಅದಲ್ಲದೆ ಉಡುಪಿ ಎಷ್ಟೋ ದೇವಸ್ಥಾನಗಳಲ್ಲಿ
ಫ್ರೀ ಊಟ ಭರವಸೆಗೆ ಬಂದವರಿಗೆ ಆತಿಥ್ಯ ಕೊಡ್ತಾರೆ. ಇದೆಲ್ಲ ಕೊಡುವಂಥದ್ದು. ಇದನ್ನು ಇನ್ನೊಂದು ಇಂಪಾರ್ಟೆಂಟ್ ಮನೋರಂಜನೆ ಬರುವಂಥವ್ರು. ಜನಪದ ಮತ್ತು ಕಲ್ಚರಲ್ ತುಂಬ ಜಾಸ್ತಿ ನಮ್ಮಲ್ಲಿ ಬೆಲೆ ಇದೆ. ನೀವು ನೋಡಿಬೇಕಾದ್ರೆ ಉಡುಪಿ ಜಿಲ್ಲೆ ಪ್ರತಿ ದಿವಸ ಯಾವುದರ ಒಂದು ಊರಲ್ಲಿ ಯಕ್ಷಗಾನ ಆಗ್ತಿರ್ತದೆ. ಬೇರೆ ಯಾವುದರ ಒಂದು ಊರಲ್ಲಿ ಕೋಲವು ಹೌಂಡ್ರಯನ್ ವಲ್ಗವು ಅಥವಾ ಡಕ್ಕೆ ಬಲಿಯು ನಾಗಮಂಡಲ ಏನು ಆಗ್ತದೆ. ಸೊ ನಾನು ಹೇಳೋದನ್ನ ಅಂತಂದ್ರೆ ಉಡುಪಿ ಇಸ್ ದ ಪರ್ಫೆಕ್ಟ್ ಡೆಸ್ಟಿನೇಷನ್ ಫಾರ್ ಟೂರಿಸಂ. ಟೂರಿಸಂ ಎಕ್ಸಾಕ್ಟ್ಲಿ. ಸೊ ಯಾರಿಗೆ ಬಂದರೂ ಕೂಡ ನಮ್ಮಲ್ಲಿ ಇಲ್ಲ ಅನ್ನುವಂಥ ಮಾತುಗಳೇ ಇಲ್ಲ. ಆತಿಥ್ಯಕ್ಕೂ ಸೈ ನಾವು ಎಲ್ಲದಕ್ಕೂ ಸೈ ಅಷ್ಟು ಫುಲ್ ಎಷ್ಟು ಜನ ಇನ್ವಾಲ್ವ್ಮೆಂಟ್ ಆಗ್ತಾರೆ ಆಗ್ತಾರೆ. ಹೌದು ಒಳ್ಳೆಯ ರೀತಿಯಲ್ಲಿ ಅದೇ ಹೊರಗಿನವರಿಗೆ ಕೈ ಬೀಸಿ ಕರೀಲಿಕ್ಕೆ ಉಡುಪಿಯಷ್ಟು ಒಳ್ಳೆಯ ಸ್ಥಳ ಬಹುಶಃ ಎಲ್ಲೂ ಇಲ್ಲ ಅಂದ್ರೂ ತಪ್ಪಾಗ್ಲಿಕ್ಕೆ ಇಲ್ಲ ಅಂತ. ಎಸ್ ಮನೋಹರ್ ಶೆಟ್ಟಿ ಅವರು, ಈಗ ಉಡುಪಿಯ ಒಂದು ಟೂರಿಸಮ್ಗೆ ತೊಡಕ ಅಂತಾನೆ ಹೇಳ್ಬೋದು ಅಥವಾ ಇಲ್ಲಿನ ಒಂದು ಜನ ಬೀಚ್ ಸೈಡ್ ಅಲ್ಲಿ ಏನಾದ್ರೂ ಒಂದು ಇಂಪ್ರೂವ್ಮೆಂಟ್ ನೋಡ್ಕೊಳ್ಬೇಕು ಅಂತ ಹೇಳುವಾಗಲೇ ದುಸ್ವಪ್ನವಾಗಿ ಕಾಡ್ತಾ ಇರುವಂತದ್ದು ಸಿಆರ್ಝಡ್. ಈ ಸಿಆರ್ಝಡ್ ಬಗ್ಗೆ ಏನ್ ಹೇಳ್ತೀರಿ? ಕೋಸ್ಟಲ್ ರೆಗ್ಯುಲೇಟರಿ ಝೋನ್ ತುಂಬಾ ವರ್ಷದಿಂದ ನಮಗೆ, ನಾವು ಮೊದಲು ಉಡುಪಿ ಡಿಸ್ಟ್ರಿಕ್ಟ್ ಇರಲಿಲ್ಲ, ನಾವು ತಾಲೂಕು ಹಾಗೆ ನಾವು ಮ್ಯಾಂಗ್ಳೂರ್ ಡಿಸ್ಟ್ರಿಕ್ಟ್ ಅಂಡರ್ ನಲ್ಲಿದ್ದ. ಆ ಟೈಮ್ ನಲ್ಲಿ ಸಿಆರ್ಝಡ್ ಆಗಿದೆ. ಸಿಆರ್ಝಡ್ ಮಾಡುವಾಗ ನಮಗೆ ಆ ಕ್ಲಾಸಿಫಿಕೇಶನ್ ಮಾಡುವಾಗ ಅವರಿಗೆ ಸಿಟಿ ಅಂತ ಇಟ್ಕೊಂಡಿದ್ರ ಆ ಟೈಮ್ ನಲ್ಲಿ ಮ್ಯಾಂಗ್ಳೂರ್ ನಲ್ಲಿ. ಸೊ ನಮಗೆ ಹೆಜ್ಮಾಡಿಯಿಂದ ಈಚೆ ಬರುವಾಗ ನಮಗೆ ಮೀಂಗ ಮಲ್ಪೆ ಅಷ್ಟು ಡೆನ್ಸ್ಲಿ ಪಾಪ್ಯುಲೇಟೆಡ್ ಇದ್ರೆ ನಮಗೆ ಸಿಆರ್ಝಡ್ ಟೂ ನಲ್ಲಿ ಇರಲಿಲ್ಲ, ಅದು ಸಿಆರ್ಝಡ್ ತ್ರೀ ನಲ್ಲಿ. ಸಿಆರ್ಝಡ್ ತ್ರೀ ನಲ್ಲಿ ನಮಗೆ 500 meters ಬಿಟ್ಟು ನಮಗೆ ಎಂತ ಡೆವಲಪ್ಮೆಂಟ್ ಮಾಡಲಿಕ್ಕೆ, ರಿಸಾರ್ಟ್ಸ್ ಬರಬೇಕಾದ್ರೆ 200 meters ಬಿಟ್ಟು ಮಾಡಲಿಕ್ಕೆ, ಇಷ್ಟು ವರ್ಷದಿಂದ ನಮಗೆ ಅದು ಆಗಲಿಲ್ಲ. ರೀಸೆಂಟ್ಲಿ ಈಗ ನಮಗೆ ಹೊಸದು ಡ್ರಾಫ್ಟ್ ಆಗಿದೆ. ಅದರಲ್ಲಿ ನಮಗೆ ಈ ಮಲ್ಪೆ ಏರಿಯಾ, ಕಾಪು ಏರಿಯಾ, ಕಾಪು ಮುನ್ಸಿಪಾಲ್ಟಿ, ಮಲ್ಪೆ, ಕುಂದಾಪುರ, ಅದು ಎಲ್ಲ ನಮಗೆ ಸಿಆರ್ಝ2ನಲ್ಲಿ ಆಗಿದೆ. ಈಗ ಸಿಆರ್ಝ2 ಆದರೆ ನಮಗೆ ತುಂಬ ಡೆವಲಪ್ಮೆಂಟ್ಸ್ಗೆ ಚಾನ್ಸ್ ಆಯಿತು ಪುನಃ. ಯಾಕೆ ಅಲ್ಲಿ ಯಾವುದೋ ಒಂದು ಓಲ್ಡ್ ಹೌಸ್ ಇದ್ದರೆ ಒಂದು ಬೀಚ್ ಸೈಡ್ನಲ್ಲಿ ಅದರ ಹಿಂದೆ ನಿಮಗೆ ಡೆವಲಪ್ಮೆಂಟ್ ಸಿಗ್ತದೆ. ಆರ್ ಒಂದು ರೋಡ್ ಕ್ರಾಸ್ ಆಗ್ತದೆ, ರೋಡ್ದು ಈಸ್ಟರ್ನ್ ಸೈಡ್ ನಿಮಗೆ ಡೆವಲಪ್ಮೆಂಟ್ ಮಾಡಲಿಕ್ಕೆ ಸಿಗ್ತದೆ. ಅದೇ ಆಸ್ ಪರ್ ದ ಟೌನ್ ಪ್ಲಾನಿಂಗ್ನಲ್ಲಿ ಎಂತ ಆ್ಯಕ್ಟ್ ಉಂಟು ಆ ಪ್ರಕಾರ ಮಾಡಲಿಕ್ಕೆ ಮೊದಲು ನಮಗೆ ಆಗ್ತಿರಲಿಲ್ಲ. ಮೊದಲು ನಮಗೆ 200 meters ಬಿಟ್ಟು ಮಾಡುವಾಗ ಅಲ್ಲಿ ಬೀಚೇ ಕಾಣೋದಿಲ್ಲ. ಸೊ ನಮಗೆ ಬೀಚ್ ಆದರೆ ಮಲ್ಪೆನಲ್ಲಿ ಮಣಿಪಾಲ್ನಲ್ಲಿ ರೂಮ್ ಮಾಡಿಕೊಂಡು ಅಲ್ಲಿ ಬೀಚ್ ನೋಡಲಿಕ್ಕೆ ಹೋಗಿದಾಗೆ ಆಗ್ತದೆ. ಇದು ಆದರೆ ಈಗ ಬೀಚ್ ಫ್ರಂಟ್ನಲ್ಲಿ ಜಾಗ ಸ್ಟಾರ್ಟ್ ಮಾಡ್ತಾರೆ. ಈಗ ಎಲ್ಲ ಜಾಗಕ್ಕೆ ಡೆವಲಪ್ಮೆಂಟ್ ಡಿಮ್ಯಾಂಡ್ ಬರ್ತದೆ. ಡಿಮ್ಯಾಂಡ್ ಬರುವಾಗ ದೊಡ್ಡ ದೊಡ್ಡ ರಿಸಾರ್ಟ್ಸ್ ಬರಲಿಕ್ಕೆ ಸಾಧ್ಯ ಉಂಟು. ಆ ರಿಸಾರ್ಟ್ಸ್ನಲ್ಲಿ ಹೆಲ್ತ್ ರಿಸಾರ್ಟ್ಸ್, ಸ್ಪಾಸ್, ಇದು ಅದು ಎಲ್ಲ ರೀತಿಯಲ್ಲಿ ಅದನ್ನು ಒಂದು ನಾವು ಈಗ ನೀವು ಹೇಗೆ ತೊಡಕಂದರೆ ಜನರದು ಈಗ ಮೊದಲಿಂದ ಇತ್ತು ನಮಗೆ ಗೋವಾ ಥರ ಆಗಬಾರ್ದು, ಕೇರಳ ಥರ ಆಗಬಾರ್ದು. ಅಲ್ಲಿ ಎಂತಾಗ್ತದೆ ಕೆಲವು ಸಲ ಮಿಸ್ಯೂಸ್ ಆಫ್ ಇದರಲ್ಲೇ ಆಗ್ತದೆ. ಈಗ ಡ್ರಗ್ಸ್ ಇರಲಿ, ಪ್ರೊಸ್ಟಿಟ್ಯೂಷನ್ ಇರಲಿ, ಅಂಥದ್ದೆಲ್ಲ ಸ್ವಲ್ಪ ಹಾಲಾಗಿಕೊಂಡು ಹೋಗಿದೆ. ಇಲ್ಲಿ ನಾವು ಹಾಗೆ ಮಾಡಬೇಕಂತ ಸಿ ನಮ್ಮ ಹೇಳ್ತೇವೆ. ನಾವು ಬುದ್ಧಿವಂತ ಜಿಲ್ಲರು, ಸೊ ಬುದ್ಧಿವಂತ ಜಿಲ್ಲೆ ನಾವೆಲ್ಲ ಬುದ್ಧಿವಂತರು ಇರುವಾಗ ನಾವು ಅಂತ ಕೆಲಸ ಮಾಡಲಿಕ್ಕೆ ಹೋಗಬಾರ್ದು. ಸೊ ಅಲ್ಲಿ ನಮಗೆ ಡಿಪಾರ್ಟ್ಮೆಂಟ್ ಅಷ್ಟು ಸ್ಟ್ರಿಕ್ಟ್ ಇದ್ರೆ ಅದು ಎಂಥದ ಕೆಲಸ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಈಗ ಗೋವಾ ಮೇ ಬಿ ಡಿಪಾರ್ಟ್ಮೆಂಟ್ ಬಿಟ್ಟಿರಬಹುದು ಅವ್ರಿಗೆ, ಯಾಕೆ ಅಲ್ಲಿ ರೆವಿನ್ಯೂ ಬರ್ತಿದ್ದ, ಅಲ್ಲಿ ಬೇರೆಯವರಿಗೆ ಸೋರ್ಸ್ ಇಲ್ಲ. ನಮಗೆ ಇಲ್ಲಿ ಕರಾವಲಿನಲ್ಲಿ ಅಂತ ಸೋರ್ಸ್ ಇಲ್ಲ. ನಮ್ಮ ಕರ್ನಾಟಕ ಜಾಯಿನ್ ಆಗುವಾಗ ನಮ್ಮ ಹತ್ರ ಫುಲ್ ಕರ್ನಾಟಕನಲ್ಲಿ ಎಷ್ಟು ದೊಡ್ಡ ಬಿಸ್ನೆಸ್ ಇಂಡಸ್ಟ್ರಿ ಎಲ್ಲ ಇರುವಾಗ ಕರಾವಲಿ ಕ್ಯಾನ್ ಬಿ ಟೇಕನ್ ಓನ್ಲಿ ಫಾರ್ ಟೂರಿಸಂ. ಗೋವಾನಲ್ಲಿ ಅಂತ ಇಲ್ಲ, ಅವ್ರಿಗೆ ಬೇರೆ ಬಿಸ್ನೆಸ್ ಇರಲಿಲ್ಲ. ಸೊ ಅದಕ್ಕೆ ಟೂರಿಸಂ ವಾಸ್ ಓನ್ಲಿ ಫ್ಯಾಕ್ಟರ್. ಈಗ ಅವ್ರು ಚೇಂಜ್ ಮಾಡ್ತಾ ಬಂದೆ. ಸೊ ನಾವು ಮಾಡುವಾಗ ನಾವು ನಮ್ದಿಗೆ ಕಲ್ಚರ್ ತಗೊಂಡು ನಮಗೆ ಜನರದು ಡೌಟ್ ಉಂಟು ನಮ್ಮ ಇದಕ್ಕೆ ಕಲ್ಚರ್ಗೆ ಇಫೆಕ್ಟ್ ಆಗ್ತದೆ ಅಂಥದ್ದೆಲ್ಲ ಆಗಲಿಕ್ಕೆ ಇಲ್ಲ. ಯಾಕೆ ಅದನ್ನೆಲ್ಲ ಈಗ ಯಾವುದೋ ಒಂದು ಮಾಡುವಾಗ ಎಂತಾಗ್ತದೆ, ಡಿ ಸಿ ಬಿಕಮ್ಸ್ ಅ ಚೇರ್ಮ್ಯಾನ್, ಅವರೆಲ್ಲ ಈಗ ನಮ್ಮ ಇದರಲ್ಲಿ ಬೀಚ್ ಡೆವಲಪ್ಮೆಂಟ್ ಕಮಿಟಿನಲ್ಲಿ ಉಂಟು, ಅದಕ್ಕೆಲ್ಲ ಅವರು ಇನ್ವಾಲ್ವ್ ಆಗ್ತಾರೆ. ಸೊ ಅದರಲ್ಲಿ ಎಂತಾಗ್ತದೆ, ಅಂಥದ್ದು ಜನರಿಗೆ ಹೆದರ್ಬೇಕಂತ ಇಲ್ಲ. ಇಟ್ ವೋಂಟ್ ಬಿ ಲೈಕ್ ಅ ಗೋವಾ ಆರ್ ಕೇರಳ. ನಮಗೆ ನಮ್ಮ ಇದನ್ನು ನಾವು ಫ್ಯಾಕ್ಟರ್ ಕ್ಲೀನ್ ಮಾಡಿಕೊಂಡು ಯಾವುದು ಕಡೆ ಬೀಚ್ ಮಾಡುವಾಗ ಮಲ್ಪೆನಲ್ಲಿ ಬೀಚ್ ಮ್ಯಾನೇಜ್ಮೆಂಟ್ ಕಮಿಟಿ ಉಂಟು, ಈಗ ಪಡುಬಿದ್ರಿನಲ್ಲಿ ಬರ್ತದೆ, ಅದೇ ಥರ ನಮಗೀಗ ಕುಂದಾಪುರ್ ಇರಲಿ, ಬೈಂದೂರು ಇರಲಿ, ಎಲ್ಲ ಬೀಚಸ್ನಲ್ಲಿ ಕಮಿಟಿ ಬರುವಾಗ ಆ ಕಮಿಟಿಗೆ ನೋಡ್ಬೋದು ಎಂತ ಮಾಡಲಿಕ್ಕೆ. ಆ್ಯಂಡ್ ಕಮಿಟಿ ಅಂದರೆ ಎಲ್ಲರದ್ದು ಇದು, ಇದು ಯಾರ್ದು ಒಂದು ಜನತೆ ಇದು ಫ್ಯಾಕ್ಟರ್ ಅಲ್ಲ ಅಂತ. ಸೊ ಅಂಥದ್ದು ಪ್ಲೇಸಸ್ನಲ್ಲಿ ಬರುವಾಗ 100% ನಮಗೆ ಅಂಥದ್ದು ಇದು ಬರಲಿಕ್ಕೆ ಇಲ್ಲ. ಆ್ಯಂಡ್ ಸಿಆರ್ಝಡ್ ನಮಗೆ ಈಗ ರಿಲ್ಯಾಕ್ಸೇಷನ್ ಕೊಟ್ಟದ ಮೇಲೆ ತುಂಬ ಜನ ಇನ್ವೆಸ್ಟರ್ಸ್ ಬರ್ಬೋದು. ನಮ್ಮಲ್ಲಿ ಈಗ ನೀವು ನೋಡುವಾಗ ಇಲ್ಲಿದವರು ಈಗ ಶೆಟ್ರ್ ಇರಲಿ, ಬಿಲವಾಸ್ ಇರಲಿ, ಬ್ರಾಹ್ಮಿನ್ಸ್ ಇರಲಿ, ಬೇರೆ ಬೇರೆ ಕಡೆ ಹೋಗಿ ಡೆವಲಪ್ ಮಾಡಿದ್ದಾರೆ ಹೋಟೆಲ್ಸ್ನಲ್ಲಿ. ಇಲ್ಲಿ ಬಂದು ಈಗ ರೀಸೆಂಟ್ಲಿ ಬರ್ತಿದ್ದಾರೆ ಅವರು. ಸೊ ನಮ್ಮಲ್ಲಿ ಬಂದರೆ 100% ನಮಗೆ ಅಲ್ಲಿ ಬಿಸ್ನೆಸ್ನಲ್ಲಿ ತುಂಬ ಸ್ಕೋಪ್ ಉಂಟು, ಎಸ್ಪ್ಲೇಷ್ ಎಂಪ್ಲಾಯ್ಮೆಂಟ್ನಲ್ಲಿ 100% ಉಂಟು. ನಮ್ಮಲ್ಲಿ ಈಗ ದುಬೈನಲ್ಲಿ ತುಂಬ ಹೋಟೆಲ್ಸ್ ಉಂಟು, ಅವರೆಲ್ಲ ಯಾರು ಇಲ್ಲಿ ಬರಲಿಲ್ಲ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ, ಅವರೆಲ್ಲ ಬಂದರೆ ಟೋಟಲ್ ನಮ್ಮ ಸಿನಾರಿಯೋ ನಮ್ಮ ಇದ್ರ ಚೇಂಜ್ ಆಗ್ತದೆ. ಆ್ಯಂಡ್ ಜಾಬ್ಗೆ 100% ನಮ್ಮದು ಇಲ್ಲಿ ಜನ ಎಲ್ಲಿ ಹೋಗ್ಬೇಕಂತಿಲ್ಲ, ಇಲ್ಲಿ ಅವರಿಗೆ ಜಾಬ್ ಸಿಗ್ತದೆ. ಸೊ ಅದೊಂದು ಭಾರಿ ಒಳ್ಳೆ ರೀತಿಯಲ್ಲಿ. ಮತ್ತು ಸಿಆರ್ಝಡ್ ರಿಲ್ಯಾಕ್ಸೇಷನ್ ಆದಮೇಲೆ ಎಲ್ಲರಿಗೆ ಅವ್ರ ಪ್ರಾಬ್ಲಮ್ ಬರಲಿಕ್ಕೆ ಇಲ್ಲ ಅಂತ ನಾವು ಹೇಳ್ತೇನೆ. ಖಂಡಿತ. ಸೊ ಇಲ್ಲಿ ಸೆಲ್ಫ್ ಎಂಪ್ಲಾಯಿ ಹುಟ್ಟು ಹಾಕ್ಲಿಕ್ಕೆ ಸಾಧ್ಯವೋ ಅಲ್ಲೆಲ್ಲ ಹಾಕಿದ್ರೆ ಜನ ನಿರುದ್ಯೋಗದಿಂದ ಹೊರಗಡೆ ಬರಲಿ
ಆಗ್ಲಿಕ್ಕೆ ಸಾಧ್ಯ ಅಂತ. ಸೊ ನನ್ನ ಪ್ರಕಾರ ಒಂದು ಟೂರಿಸಂ ಅನ್ನೋದು ಅದೊಂದು ಬೆನಿಫಿಟ್ ಇಟ್ಸ್ ವೆರಿ ಅಂದ್ರೆ ತುಂಬಾ ಹೈ ಲೆವೆಲ್ ಬೆನಿಫಿಟ್ ಇರ್ಬೋದು ಈ ಸೆಲ್ಫ್ ಎಂಪ್ಲಾಯಿಗೋಸ್ಕರ ಅಂತ. ಎಸ್ ನಾಗರಾಜ್ ಅವರೇ, ಟೂರಿಸಂಗೆ ಯಾಕೆ ನಾವು ಜಾಸ್ತಿ ಒತ್ತನ್ನ ಕೊಡಬೇಕು ಅನ್ನುವಂತ ಪ್ರಶ್ನೆ ಅನೇಕ ಜನರಲ್ಲಿ ಕಾಡ್ತಾ ಉಂಟು. ಸೊ ಯಾಕೆ ಈ ಇಂಪಾರ್ಟೆನ್ಸ್ ನಾವು ಟೂರಿಸಂ ಡಿಪಾರ್ಟ್ಮೆಂಟ್ಗೆ ಅಥವಾ ಟೂರಿಸಂಗೆ ಒಂದು ಕಡೆಯ ಟೂರಿಸಂಗೆ ಕೊಡಬೇಕು ಅನ್ನುವಂತ? ಆ್ಯಕ್ಚುಲಿ ಒಂದು ಸ್ಥಳಕ್ಕೆ ಧಾರಣ ಸಾಮರ್ಥ್ಯ ಅಂತ ಇರ್ತದೆ, ಒಂದು ಜಿಲ್ಲೆಗೆ ತನ್ನ ಉಡುಪಿ ಜಿಲ್ಲೆಗೆ. ಇಲ್ಲಿ ಧಾರಣ ಸಾಮರ್ಥ್ಯ ಪ್ರಕಾರ ಸಾಕಷ್ಟು ಕಾರ್ಖಾನೆಗಳು, ಸಣ್ಣ ಸಣ್ಣ ಇಂಡಸ್ಟ್ರಿಗಳಿವೆ. ಬಟ್ ಮುಖ್ಯವಾಗಿ ಈ ಪ್ರವಾಸೋದ್ಯಮಕ್ಕೆ ಜಾಸ್ತಿ ಒತ್ತು ಕೊಟ್ಟರೆ ಬಹಳಷ್ಟು ಬೇರೆ ಬೇರೆ ಪ್ರವಾಸೋದ್ಯಮ ಚಟುವಟಿಕೆಗಳಾದರೆ ಈ ಧಾರಣ ಸಾಮರ್ಥ್ಯಕ್ಕೆ ಸಮಸ್ಯೆಗಳಾಗೋದಿಲ್ಲ. ನಾವಿದನ್ನು ಬೇರೆ ಕಡೆ ಕೊಡಗು ಹೊರತು ಬೇರೆ ಕಡೆ ನೋಡಿದ್ದೇವೆ. ಬಟ್ ಇಲ್ಲಿ ಏನಂತ ಹೇಳಿದರೆ, ನಾವು ಬೇರೆ ಬೇರೆ ಟೂರಿಸಂ ಆ್ಯಕ್ಟಿವಿಟೀಸ್ ಮಾಡಿದ ಕೂಡಲೇ ಫಸ್ಟ್ ಇಂಪಾರ್ಟೆಂಟ್ ಅಂದರೆ ನೋಡಿ, ನೀವು ನೋಡಬೇಕಾದ್ರೆ ಪ್ರತಿಯೊಂದು ಗ್ರಾಮದ ಪ್ರತಿಯೊಂದು ಊರಿಂದ ಒಬ್ಬ ವ್ಯಕ್ತಿ ವಿದ್ಯೆ ಕಲ್ತಮ್ಮ ಕೂಡಲೇ ಕೆಲಸಕ್ಕೋಸ್ಕರ ಬೊಂಬಾಯಿ ಕೊಟ್ಟು ಬೆಂಗಳೂರು ಹೋಗ್ತಾನೆ. ಅದನ್ನು ಅವನು ಇಲ್ಲಿ ಅವನ ವಿದ್ಯೆಯನ್ನು ಕಲಿತ ವಿದ್ಯೆಯನ್ನು ಇಲ್ಲಿ ಪ್ರಯೋಗ ಮಾಡಿ ಇಲ್ಲಿ ಸೆಲ್ಫ್ ಎಂಪ್ಲಾಯ್ಮೆಂಟ್ ಸ್ಟಾರ್ಟ್ ಮಾಡಿದರೆ ಟೂರಿಸಂ ಕೊಡುವಷ್ಟೊಂದು ಎಂಪ್ಲಾಯ್ಮೆಂಟ್ ಅಪರ್ಚುನಿಟಿ ಬೇರೆ ಯಾವ ಉದ್ಯಮ ಕೂಡ ಕೊಡಲಿಕ್ಕಿಲ್ಲ. ಅಫ್ಕೋರ್ಸ್ ಐಟಿಬಿಟಿ ಇರ್ಬೋದು, ದಟ್ ಇಸ್ ಅ ಡಿಫ್ರೆಂಟ್ ಮ್ಯಾಟರ್. ಬಟ್ ಉಡುಪಿ ಜಿಲ್ಲೆ ದೃಷ್ಟಿಯಿಂದ ಟೂರಿಸಂ ದೊಡ್ಡ ಎಂಪ್ಲಾಯ್ಮೆಂಟ್ ಅಪರ್ಚುನಿಟಿ ಕೊಡುವಂಥದ್ದು. ಇನ್ನೊಂದು, ರೂರಲ್ ಟೂರಿಸಮ್ಗೆ ನಾವು ಭಾಳ ಪ್ರಾಮಿನೆನ್ಸ್ ಕೊಡ್ಬೋದು. ನಾನು ಕೆಲವು ಕಡೆ ನಾನು ಕೂದ ಕೇರಳದಲ್ಲಿ ಕೆಲವು ನೋಡಿದ್ದೇನೆ, ಯಾಕಂದರೆ ಒಂದು ಊರಿನಲ್ಲಿ ಹಳ್ಳಿಯಲ್ಲಿ ದನ ಸಾಕುವುದು, ಗದ್ದೆ ನೆಡುವುದು, ಗದ್ದೆ ಕೊಯ್ಯುವಂಥದ್ದು, ಹಾಲು ಕರೆಯುವಂಥದ್ದು, ಸೆಗಣಿಯಲ್ಲಿ ಬೆರಣಿ ಮಾಡುವಂಥದ್ದು, ತೆಂಗಿನ ಮರ ಹತ್ತುವಂಥದ್ದು, ಮಡನೆ, ಇದೆಲ್ಲ ಈ ರೂರಲ್ ಟೂರಿಸಮನ್ನು ವಿದೇಶಿಗೆ ಬಂದಂಥ ಪ್ರವಾಸಿಗರು ನೋಡಿ ಆನಂದಪಟ್ಟು ದುಡ್ಡುಕೊಂಡು ನೋಡಿ ಹೋಗ್ತಾರೆ. ನಾನು ಇದ್ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ಈವನ್ ಅದು ಅಷ್ಟೇ ಅಲ್ಲ, ಅಲ್ಲಿ ಅವರ ಊಟೋಪಚಾರ, ಊರಿನ ಊಟ, ಅಲ್ಲಿನ ಫುಡ್ ಹ್ಯಾಬಿಟ್ಸ್, ಅದನ್ನು ಅವ್ರನ್ನ ಮಾಡ್ಲಿಕ್ಕೆ ಆಗ್ತದೆ. ಇದರಿಂದ ಹಳ್ಳಿಯಲ್ಲಿ ಕೂಡ ರೂರಲ್ಲಿ ಕೂಡ ಎಸ್ಪೆಷಲಿ ಮಹಿಳೆಯರಿಗೆ ಭಾಳ ಉಪಕಾರ ಆಗ್ತದೆ, ಯೂತಿಗೆ ಭಾಳ ಉಪಕಾರ. ಆ ದೃಷ್ಟಿಯಲ್ಲಿ ಮತ್ತು ಇನ್ನು ಬೇರೆ ಭಾಳಷ್ಟು ನಿಮಗೆ ಅದ್ರ ಬಗ್ಗೆ ಸರ್ ಹೇಳ್ತಾರೆ, ಭಾಳಷ್ಟು ವಿಷಯಗಳು, ಬಟ್ ಇದೆರಡು ಭಾಳ ಇಂಪಾರ್ಟೆಂಟ್. ಎಂಪ್ಲಾಯ್ಮೆಂಟ್ ಮತ್ತು ಇದನ್ನು ನಾವು ಜಾಸ್ತಿ ಒತ್ತು ಕೊಡ್ಬೋದು, ಇದಕ್ಕೆ ನಾವು ಅಂತ ನಮ್ಮ ಭಾವನೆ. ಇದಲ್ಲದೆ ಉದಾಹರಣೆಗೆ ನಾನು ಹೇಳ್ತೇನೆ ನಿಮಗೀಗ, ಉಡುಪಿಯಲ್ಲಿ ಒಂದು ಕಾಲದಲ್ಲಿ ಉಡುಪಿ ಕೈಮಗ್ಗ ನೇಕಾರದ ಸೀರೆ ಭಾಳ ಪ್ರಸಿದ್ಧಿ, ಉಡುಪಿ ಸೀರೆ ಅಂದರೆ. ಇವತ್ತು ಉಡುಪಿ ಕೈಮಗ್ಗದ ಸೀರೆ ಇಲ್ಲವೇ ಇಲ್ಲ ಅಂತ ಹೇಳ್ಬೋದು. ಬಟ್ ಅದು ನೋಡಿ, ಇಳಕಲ್ಲಿ ಹೋಗಿ ನೀವು, ಕಂಜೀವರಂ ಹೋಗಿ ಅಥವಾ ಬನಾರಸ್ ಹೋಗಿ, ಮೈಸೂರು ಹೋಗಿ, ಅಲ್ಲೆಲ್ಲ ಅವರು ಸೀರೆಗಳೇ. ಹಾಗೆ ನಾವಿಲ್ಲಿ ಗುಡಿ ಕೈಗಾರಿಕೆಗಳು ಜಾಸ್ತಿ ನಾವು ಹೆಲ್ಪ್ ಸಹಾಯ ಮಾಡ್ಬೋದು. ಅದು ಖಾಲಿ ಸೀರೆ ಮಾತ್ರ ಅಲ್ಲ, ಬೇರೆ ಮಡಿಕೆಗಳಿರ್ಬೋದು, ಮಡಿಕೆ ಇರ್ಬೋದು, ಬುಟ್ಟಿನ ಇರ್ಬೋದು, ಅಥವಾ ಪ್ರತಿಮೆಗಳನ್ನ ಮಾಡತಕ್ಕಂಥ ಗುಡಿಗಾರರಿದ್ದಾರೆ. ಇಂಥದೆಲ್ಲ ಚಟುವಟಿಕೆಗಳಿಗೆ ನಾವು ಜಾಸ್ತಿ ಬೆಂಬಲ ಕೊಡ್ಬೋದು, ಬೆಲೆ ಕೂಡ ಸಿಗ್ತದೆ. ಅದರಿಂದಾಗಿ ಜನರ ಜೀವನದಲ್ಲಿ ಅದು ಹಾಸು ಹೊಕ್ಕಾಗಿ ಹೋಗ್ಲಿಕ್ಕೆ ಆಗ್ತದೆ, ಮತ್ತು ಜನರ ಜೀವನ ಮಟ್ಟವನ್ನು, ಜೀವನ ಸ್ತರವನ್ನು, ಆ ಲೆವೆಲ್ ಆಫ್ ಸ್ಟ್ಯಾಂಡರ್ಡ್ ಅದು ಮೇಲೆರಿಸಲಿಕ್ಕೆ ಸಾಧ್ಯ ಆಗ್ತದೆ, ಬೈಯಿಂಗ್ ಪವರ್ ಕೂಡ ಜಾಸ್ತಿ ಆಗ್ತದೆ. ಎಕ್ಸಾಕ್ಟ್ಲಿ. ಸೊ ಯುವಕರು ಕೂಡ ಆ ಗುಡಿ ಕೈಗಾರಿಕೆ ಹತ್ರ ಮುಖ ಮಾಡಲಿಕ್ಕೆ ಶುರು ಮಾಡ್ತಾರೆ. ಖಂಡಿತ. ಇಲ್ಲಿಂದ ಏನಾದರೂ ಒಂದು ಆ ಬೆನಿಫಿಟ್ಗಳು ಇದೆ ಅನ್ನುವಾಗ ಖಂಡಿತವಾಗ್ಲೂ ಜನ ಅದ್ರ ಹತ್ರ ಹೋಗ್ಲಿಕ್ಕೆ ಶುರು ಮಾಡ್ತಾರೆ, ಮತ್ತೆ ಆ ಕಲ್ಚರ್ ಅನ್ನು ನಾವು ಇನ್ನೂ ಮುಂದುವರಿಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ. ತುಂಬಾ ಜನ ಇಲ್ಲಿ ಬರುವಾಗ ಅವರೆಲ್ಲ ಇದು ಪರ್ಚೇಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅದರಲ್ಲಿ ದೊಡ್ಡವರಿಗೆ ಅಂತಲ್ಲ, ಸಣ್ಣ ನಾವು ಲೆವೆಲ್ ಇಂದ ಮೇಲೆ ತನಕ ಎಲ್ಲರಿಗೆ ಎಂಪ್ಲಾಯ್ಮೆಂಟ್, ಎಲ್ಲರಿಗೆ ಬಿಸ್ನೆಸ್. ಬಿಸ್ನೆಸ್ ನೀವು ಅಂದ್ರೆ ಇಟ್ ಮೇ ಬಿ ರೋಡ್ ಸೈಡ್ ನಲ್ಲಿ ನೀವು ಎಂತ ಮಾಡ್ಲಿಕ್ಕೆ ಇದ್ದೆ ಅಂತ ಪ್ರಾಡಕ್ಟ್ ನಲ್ಲಿ ತಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈಗ ಒಂದು ಅವರು ಎಲ್ಲಿಂದ ಬರ್ತಾರೆ, ಅವ್ರದ್ದು ಕಿವಿಗಿದು ಹಾಕ್ಲಿಕ್ಕೆ ಅಂದ್ರೆ ಯಾವುದು ಇದು ಸೀಟ್ ಮೇಡ್ ಆಫ್ ಶೆಲ್ಸ್ ಇದ್ರೆ ಅಂತದ ಪ್ರಾಡಕ್ಟ್ಸ್ ಬೇರೆ ಬೇರೆ ಐಟಮ್ಗೆ ಎಲ್ಲ ಪರ್ಚೇಸ್ ಸ್ಟಾರ್ಟ್. ಸೊ ಇದು ಇಂಡೈರೆಕ್ಟ್ಲಿ ನಮ್ದು ಎಕಾನಮಿ ನಮ್ಗೆ ಒಳ್ಳೆ ಆಗ್ತದೆ ಅಂತ ಹೇಳಿ. ಖಂಡಿತ. ಈಗ ಹೇಗೆ ಹೈದರಾಬಾದಿಗೆ ಹೋದಾಗ ಅಲ್ಲಿ ಪರ್ಲ್ ತಗೊಳ್ಳದೆ ಜನ ವಾಪಸ್ ಬರೋದಿಲ್ಲ, ಮೈಸೂರಿಗೆ ಹೋದ್ರೆ ಅಲ್ಲಿ ಒಂದು ಸೀರೆ ತಗೊಳ್ಳದೆ ಬರೋದಿಲ್ಲ. ಸೊ ಇಂಥದ್ದೆಲ್ಲ ಉಡುಪಿಯಲ್ಲೂ ಕೂಡ ಇಲ್ಲಿ ಉಡುಪಿಗೆ ಬಂದಾಗ ಇಂಥದ್ದೊಂದು ತಗೊಂಡು ಹೋಗ್ಬೇಕು ಅನ್ನುವಂಥ ಮನಸ್ಥಿತಿ ಜನರಿಗೆ ಬಂತು ಅಂದ್ರೆ ಇಲ್ಲಿ ಎಲ್ಲರಿಗೂ ಡೆವಲಪ್ಮೆಂಟ್ ಈಸಿ ಆಗ್ತದೆ ಅಂತ. ಎಸ್, ನಾಗರಾಜ್ ಅವರು ಮಾತಾಡುವಾಗ ಹೇಳಿದ್ರು ಒಂದು ಬೀಚ್ ಅನ್ನ ಬ್ಲೂ ಫ್ಲಾಗ್ಗೆ ನಾವು ಶಿಫಾರಸ್ ಮಾಡ್ತಾ ಇದ್ದೇವೆ, ಸೊ ಅದನ್ನು ಕಾಯ್ತಾ ಇದ್ದೇವೆ ಆ ಒಂದು ಗುಡ್ ನ್ಯೂಸ್ ಅನ್ನ ಅಂತ. ಸೊ ಏನಿದು ಬ್ಲೂ ಫ್ಲಾಗ್ ಅಂತ ಹೇಳಿದ್ರೆ? ಬ್ಲೂ ಫ್ಲಾಗ್ ಅಂದ್ರೆ ಇಸ್ ಅನ್ ಇಂಟರ್ನ್ಯಾಷನಲ್ ಸರ್ಟಿಫಿಕೇಶನ್. ಇದಂದ್ರೆ ಇದು ಡೆನ್ಮಾರ್ಕ್ ಇಂದ ಮೊದಲು ಸ್ಟಾರ್ಟ್ ಆಗಿದೆ. ಇದು ವರ್ಲ್ಡ್ ನಲ್ಲಿ 4,800 ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ ಕೊಟ್ಟಿದೆ ಉಂಟು. ಅದರಲ್ಲಿ ಏಷ್ಯಾನಲ್ಲಿ ಇಷ್ಟು ತನಕ ಒಂದೇ ಜನಕ್ಕೆ ಸಿಕ್ಕಲಿಲ್ಲ. ಫಸ್ಟ್ ಇಟ್ ವಿಲ್ ಬಿ ಗೆಟಿಂಗ್ ಟು ಜಪಾನ್. ರೀಸೆಂಟ್ಲಿ ಅವ್ರದ್ದು ವರ್ಕ್ ಎಂತ ಆಗಿದೆ, ಜಪಾನ್ ನಲ್ಲಿ ಫಸ್ಟ್ ಆಗ್ತದೆ, ಯಾರಿಗೆ ಆಗಲಿಲ್ಲ. ಬಟ್ ಇಂಡಿಯಾ ನಲ್ಲಿ ಈಗ ಎಂತ ಆಗ್ತದೆ, ಮಸ್ಟ್ ಸ್ಪೆಂಡ್ ಈಗ 13 ಬೀಚಸ್ ಅಂತ ತಗೊಂಡಿದ್ರು ಟೋಟಲ್ ಇಂಡಿಯಾದ ಲೆವೆಲ್ ನಲ್ಲಿ. ಸೊ ವೇರ್ ಗವರ್ಮೆಂಟ್ ಇಸ್ ಗೋಯಿಂಗ್ ಅದ್ರ ಸ್ಪೆಂಡ್ ಮಾಡ್ತಿದ್ದಾರೆ ಅಮೌಂಟ್. ಸೊ ಅದರಲ್ಲಿ ನಮ್ಮಲ್ಲಿ ಈಗ ನಮಗೆ ಪಡಬಿದ್ರಿ ಅಂತ ನಮ್ಮಲ್ಲಿ ಈ ಬೆಲ್ಟ್ ನಲ್ಲಿ ಸಿಗಲಿಲ್ಲ, ಕರ್ನಾಟಕದಲ್ಲಿ ಒಂದೇ ಬೀಚ್ ತಗೊಂಡಿದ್ರೆ ಪಡಬಿದ್ರಿನಲ್ಲಿ. ಸೊ ವಿ ಆರ್ ವೆರಿ ಲಕ್ಕಿ ಟು ಹ್ಯಾವ್ ದಟ್. ಅದನ್ನು ನಾವು ತಗೊಂಡು ಅದನ್ನು ನಾವು ಸರಿ ಕಟ್ ಮಾಡಿದ್ರೆ ಇದ ಸ್ಟ್ಯಾಂಡರ್ಡ್ ಆಫ್ ಇದು ಟೋಟಲಿ ಚೇಂಜ್ ಆಗ್ತದೆ, ಗ್ಲೋಬಲ್ ನಲ್ಲಿ ಹೋಗಿ ನಾವು ನಿಲ್ತಿದ್ದೆ. ಬಿಕಾಸ್ ಯಾಕೆ ನಮಗೆ ಅಂದರೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಉಂಟು, ಅಲ್ಲಿಂದ ನಮಗೆ ನಿಯರ್ ಬೈ ಇತ್ತು, ಅದೆಲ್ಲ ಮತ್ತು ಫ್ಯಾಕ್ಟರ್ಸ್ ನಮ್ಮ ಹತ್ರ ಬೀಚಲ್ಲಿ ತುಂಬ ಚಂದ ಮತ್ತು ಕ್ಲೀನ್ ಆಗಿ ಮತ್ತು ಜನರಲ್ಲಿ ಎಲ್ಲ ಸ್ವಲ್ಪ ಮೋರ್ ಆಫ್ ಸಿವಿಲೈಸೇಷನ್ ಉಂಟಿತ್ತು. ಸೊ ಅಂಥದ್ದು ಇರುವಾಗ ಬೀಚ್ನಲ್ಲಿ ಅಂದರೆ ಒಳ್ಳೆ ಜನ ಇದ್ದಾರೆ ಅಲ್ಲಿ ಬೀಚ್ ಪಕ್ಕದಲ್ಲಿ. ಸೊ ಅವರೆಲ್ಲ ಕೋಆಪರೇಷನ್ ಎಲ್ಲ ಇದ್ದಕ್ಕೆ ಅದನ್ನು ನೋಡಿಕೊಂಡೆಲ್ಲ ಇದು ಬೀಚನ್ನು ಇದು ಎಕ್ಸೆಪ್ಟ್ ಮಾಡಿದರೆ.
ಸೊ ಕರ್ನಾಟಕದಲ್ಲಿ ನಮಗೆ ಒಂದು ಬೀಚ್ ಸಿಕ್ಕಿದ್ದೆ ಬ್ಲೂ ಫ್ಲ್ಯಾಗ್, ಅದನ್ನೀಗ ನಮಗೆ ಸರ್ಟಿಫಿಕೇಶನ್ ಆಗಲಿಲ್ಲ. ಆ ಸರ್ಟಿಫಿಕೇಶನ್ಗೆ ತುಂಬ ವರ್ಕ್ ಮಾಡಬೇಕು. ಸೊ ಅದರದ್ರು ಕ್ವಾಲಿಟಿ ಆಫ್ ಸ್ಯಾಂಡ್, ಕ್ವಾಲಿಟಿ ಆಫ್ ವಾಟರ್, ಮತ್ತು ಅಲ್ಲಿ ಇದು ಮಷಿನ್ಸ್ ಹಾಕೋದು, ಬೀಚ್ ಕ್ಲೀನಿಂಗ್ ಮಷಿನ್ಸ್ ಹಾಕ್ತಾರೆ, ಮತ್ತು ಅಲ್ಲಿ ಸ್ಯಾನಿಟೈಸೇಷನ್ಸ್ ಬಗ್ಗೆ ನೋಡ್ತಾರೆ, ರೋಡ್ಸ್ ನೋಡ್ತಾರೆ. ಅಂದರೆ ಅದರಲ್ಲಿ 32 ಕ್ರೈಟೀರಿಯಾಸ್ ಉಂಟು. ಆ 32 ಕ್ರೈಟೀರಿಯಾಸ್ ಪಾಸ್ ಮಾಡಿದರೆ ಖಾಲಿ ನಮಗೆ ಆ ಬ್ಲೂ ಫ್ಲ್ಯಾಗ್ ಸರ್ಟಿಫಿಕೇಶನ್ ಸಿಗ್ತದೆ. ಖಾಲಿ ನಾವು ಹಣ ಹಾಕಿದ್ದಕ್ಕೆ ನಮಗೆ ಬ್ಲೂ ಫ್ಲ್ಯಾಗ್ ಸರ್ಟಿಫಿಕೇಶನ್ ಸಿಕ್ಕುವುದಿಲ್ಲ. ಹಣ ನಮಗೆ ಈಗ ಗೌರ್ಮೆಂಟ್ ಕೊಟ್ಟಿದ್ದಾರೆ, ಸೆಂಟ್ರಲ್ ಗೌರ್ಮೆಂಟ್ದು ಸ್ಕೀಮ್ ಅದು. ಯಾಕೆ ಇಂಡಿಯಾನಲ್ಲಿ ಟೂರಿಸಮ್ ಡೆವಲಪ್ಮೆಂಟ್ ಆಗೋದಿಲ್ಲ? ಸೊ ದೇ ಹ್ಯಾವ್ ಟೇಕನ್ ಅ ವೆರಿ ಬೋಲ್ಡ್ ಸ್ಟೆಪ್ ತಗೊಳೋದು. ಆ ಸ್ಟೆಪ್ಗೆ ನಾವು ಪಬ್ಲಿಕ್ಗೆ ಅಷ್ಟೇ ನಾವು ಸಪೋರ್ಟ್ ಕೊಟ್ಟು ಅದನ್ನು ಮಾಡಿದರೆ ಅಂದರೆ ರಿಯಲಿ ಈಗ ನಮ್ಮ ಈಗ ಡಿ ಸಿ ಅವರು, ನಮ್ಮ ಟೂರಿಸಮ್ ಡಿಪಾರ್ಟ್ಮೆಂಟ್ನವರು, ಅವರೆಲ್ಲರಿಗೆ ಇಂಟ್ರೆಸ್ಟ್ ತಗೊಂಡು ಇಷ್ಟು ಎಲ್ಲ ಮಾಡ್ತಿದ್ದಾರೆ. ಸೊ ಆ ಬೀಚ್ ನಮಗೆ ಬಂದರೆ ನಮಗೆ ಉಡುಪಿಗೆ ಒಮ್ಮೆಲೆ ನಮಗೆ ಒಂದು ಲಿಫ್ಟ್ ಸಿಗ್ತದೆ. ಸೊ ಆ ಲಿಫ್ಟ್ನಲ್ಲಿ ಎಂತಾಗ್ತದೆ, ಟೋಟಲ್ ನಮ್ಮದು ಉಡುಪಿನಲ್ಲಿ ಎಂಥ ಟೂರಿಸಮ್ ಆ್ಯಕ್ಟಿವಿಟೀಸ್ ಉಂಟು ಅದೆಲ್ಲದಕ್ಕೆ ನಮಗೆ ಫೇಮ್ ಸಿಗ್ತದೆ. ಯಾಕೆ ಒಂದು ಈಗ ನಮಗೆ ಈ ಸಲದ ನಮ್ಮದು ಥೀಮೇ ಹಾಗೆ ಉಂಟು. ಥೀಮ್ ಅಂದರೆ ಟೂರಿಸಮ್ ಆ್ಯಂಡ್ ದ ಡಿಜಿಟಲ್ ಟ್ರಾನ್ಸ್ಫಾರ್ಮೇಷನ್. ಸೊ ಈ ಸಲದ 2018ಗೆ ನಮ್ಮ ಥೀಮ್ ಟೂರಿಸಮ್ ಆ್ಯಂಡ್ ದಿ ಡಿಜಿಟಲ್ ಟ್ರಾನ್ಸ್ಫಾರ್ಮೇಷನ್. ಸೊ ವಾಟ್ ಇಸ್ ಡಿಜಿಟಲ್ ಟ್ರಾನ್ಸ್ಫಾರ್ಮೇಷನ್? ಯಾಕೆ ಇದು ಎಲ್ಲ ನಮಗೆ ವರ್ಲ್ಡ್ನಲ್ಲಿ ಗೊತ್ತಾಗಬೇಕಾದ್ರೆ ಈಗ ಇದೇ ಥರ ಮೀಡಿಯಾಸ್ ಅರ್ಧ ಒಂದು ಟ್ರಾನ್ಸ್ಫಾರ್ಮೇಷನ್ ದೇ ಕ್ಯಾನ್ ಗಿವ್. ಇಟ್ ಮೇ ಬಿ ಅ ಕಂಪ್ಯೂಟರ್ಸ್, ಇಟ್ ಮೇ ಬಿ ಅ ಇಂಟರ್ನೆಟ್, ಇಟ್ ಮೇ ಬಿ ಅ ಡಾಟಾ ಟ್ರಾನ್ಸ್ಫರಿಂಗ್, ಅಂಥದ್ದೆಲ್ಲ ಇರುವಾಗ. ಸೊ ಈ ಸಲ ನಮಗೆ ವರ್ಲ್ಡ್ ಥೀಮ್ ಉಂಟು, ನಮಗೆ ಡಿಜಿಟಲ್ ಟ್ರಾನ್ಸ್ಫಾರ್ಮೇಷನ್ಗೆ ಕೊಟ್ಟಿದ್ದಾರೆ. ಈ ಟ್ರಾನ್ಸ್ಫಾರ್ಮೇಷನ್ ಅಂತ ಈ ಬ್ಲೂ ಫ್ಲ್ಯಾಗ್ ಎಂತಾಗ್ತದೆ, ವರ್ಲ್ಡ್ನಲ್ಲಿ ಎಲ್ಲಿ ಕಾರ್ನರ್ನಲ್ಲಿ ಕೂತ್ಕೊಂಡು ಓಕೆ ಇಂಡಿಯಾನಲ್ಲಿ ಹೋಗಬೇಕಾದ್ರೆ ದಿಸ್ ಬ್ಲೂ ಫ್ಲ್ಯಾಗ್ಸ್ ಎಲ್ಲ ಬರ್ತದೆ. ಅದರಲ್ಲಿ 13ನಲ್ಲಿ 13 ಬ್ಲೂ ಸರ್ಟಿಫಿಕೇಶನ್ ಆಗ್ತದೆ ಅಂತಲ್ಲ, ಇಟ್ ಮೇ ಬಿ 1 or 2 ಯು ಮೇ ಗೆಟ್. ಅದರಲ್ಲಿ ಇಟ್ ಮೇ ಗೆಟ್ 1 or 2 ಸಿಗ್ತದೆ ಅಂತ ಶುವರ್ ಇಲ್ಲ. ಯಾಕೆ ನಮ್ದು 32 ಕ್ರೈಟೀರಿಯಾ ಫುಲ್ಫಿಲ್ ಆಗಬೇಕು. ಇದರಲ್ಲಿ ಇಂದ ಡ್ರಿಂಕಿಂಗ್ ವಾಟರ್, ಅದು ವಾಟರ್ ಅವ್ರು ಯಾವ್ದು ನೀರಿಗೆ ಅವ್ರ ಕೆಳಗೆ ಬರ್ತದೆ ಆ ನೀರ್ದ ಕ್ವಾಲಿಟಿ ಟೆಸ್ಟ್. ಯಾಕೆ ಅದ್ರಲ್ಲಿ ನೋಡಬೇಕು ನಮಗೆ, ಈಗ ನಮ್ದು ಈಗ ಬೇರೆ ಬೇರೆ ಪೊಲ್ಯೂಟಿಂಗ್ ಇಂಡಸ್ಟ್ರಿ ಇದ್ರೆ ಆ ನೀರು ಹೋಗ್ಬಾರ್ದು ಅದಕ್ಕೆ. ಸೊ ಅದನ್ನೆಲ್ಲ ಚೆಕ್ ಮಾಡ್ತಾರೆ. ಸೊ ಅದನ್ನ ಚೆಕ್ ಮಾಡ್ಕೊಂಡು ನಮಗೆ ಸಿಗ್ತದೆ, ಅದು ಸಿಗ್ತದೆ ಅಂತ 13ಕ್ಕೆ 3 ಸಿಗ್ತದೆ ಅಂತ ಇಲ್ಲ. ಸೊ ವಿ ಆರ್ ಜಸ್ಟ್ ಟ್ರೈಯಿಂಗ್. ಸೊ ನಾವು ಹೇಗೆ ನಾವು ಇಲ್ಲಿಂದ ಅವರೆಲ್ಲ ಈಗ ನಮಗೆ ಎಂತಾಗ್ತದೆ, ಗೌರ್ಮೆಂಟ್ ಸಪೋರ್ಟ್ ಈಗ ಸ್ಟಾರ್ಟ್ ಮಾಡಿದೆ. ನಮ್ಮದು ಡಿ ಸಿ ಮೇಡಮ್ ಇರಲಿ, ನಮ್ಮ ಅನಿತಾ ಭಾಸ್ಕರ್ ಅಂತ ಅವರು ಇದರಲ್ಲಿ ಇದ್ದಾರೆ ಟೂರಿಸಮ್, ಶಿ ಇಸ್ ವೆರಿ ಆಕ್ಟಿವ್ ಲೇಡಿ. ಅವ್ರದ್ದು ಎಲ್ಲ ಇನಿಷಿಯೇಟಿವ್ನಲ್ಲಿ ನಾವು ವಿ ಹ್ಯಾವ್ ಸ್ಟಾರ್ಟೆಡ್ ಡೂಯಿಂಗ್ ಆಲ್ ದಿಸ್ ವರ್ಕ್. ಸೊ ಅದನ್ನು ನಾವು ಮಾಡಿದರೆ ವಿ ವಿಲ್ ಬಿ ಇನ್ 100% ನಮಗೆ ದಟ್ಸ್ ಅ ಬ್ಲೂ ಫ್ಲ್ಯಾಗ್ಗೆ ನಾವು ಬರ್ತಾ ಅಂತ ಹೇಳಿ. ಸೊ ಅದು ಬರಲಿ ಅಂತ ನಾವು ಹಾರೈಸ್ತಾ ಇದ್ದೀವಿ. ಅದು ಬರಿ ಖುಷಿ ಇದೆ ನಮಗೆ, ಅಂದರೆ ಇಡೀ ನಮಗೆ ಸರ್ಟಿಫಿಕೇಶನ್ ಬರ್ತದೆ ಉಡುಪಿ ಟೂರಿಸಮ್ಗೆ. ನಮಗೆ ಅಂದರೆ ಡಿಸ್ಟ್ರಿಕ್ಟ್ಗೆ ಒಂದು ಸರ್ಟಿಫಿಕೇಟ್ ಸಿಗೋದು, ದಿಸ್ ಇಸ್ ಅ ಟೂರಿಸಮ್ ಪ್ಲೇಸ್ ಅಂತ ಆಗ್ತದೆ. ಸೊ ಗ್ಲೋಬಲ್ ಅಲ್ಲಿ ನಾವು ನಿಲ್ಲಿಕ್ಕೆ ಚಾನ್ಸ್, ಯಾವಾಗ ಒಂದು ಅವ್ರು ನೆಟ್ ಹಾಕಿದ ಕೂಡಲೇ ಅವ್ರು ಬರ್ತದೆ ಓಕೆ ಇಟ್ ವಿಲ್ ಬಿ ನಮಗೆ ಉಡುಪಿನಲ್ಲಿ ಪಡುಬಿದ್ರಿ ಬೀಚ್ ಅಂತ ಬರ್ತಾವೆ. ನಾವಲ್ಸ್ ಎಫ್ ಸಿ 13 ಇದರಲ್ಲಿ ಹಾಕಿದ್ದಾರೆ ಅವರು, 13ರಲ್ಲಿ ಪಡುಬಿದ್ರಿ ಬೀಚ್ ಅಂತ ಹಾಕಿದ್ದಾರೆ. ಸೊ ಒನ್ ಆಫ್ ದ ಬೆಸ್ಟ್ ಅಂತ ಹೇಳಿ, ಬಟ್ ಟಿಲ್ ನೌ ಇಟ್ ಇಸ್ ನಾಟ್ ಸರ್ಟಿಫೈಡ್. ಕೆಲಸ ಸ್ಟಾರ್ಟ್ ಆಗಿದೆ ಅದರದ್ದು, ಅದು ನಾವು ಒಂದು ಎಂಡ್ ಪಾಯಿಂಟ್ ಇಂದ ಪ್ಲೇಸ್ ಉಂಟು, ಅಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಅದರಲ್ಲಿ. ಸೊ ವರ್ಕ್ ಆದಮೇಲೆ ಅದಕ್ಕೆ ಮೇ ಬಿ ಮೋದಿ ಆಲ್ಸೋ ಮೇ ಕಮ್ ಹಾಗೆ ಅವ್ರು ಹೇಳ್ತಿದ್ದಾರೆ. ಅಂದರೆ ಯಾರ್ದು ಫಸ್ಟ್ ರೆಡಿ ಆಗಿದ್ರೆ ಅವರೇ ಬಂದು ಇನಾಗ್ರೇಟ್ ಮಾಡುವಂತ ರೀತಿಯಲ್ಲಿ ಇದ್ದಾರೆ. ಸೊ ಈ ಒಂದ್ಸಲ ಅವ್ರು ಬಂದ್ರೆ ನಮ್ದು ಟೋಟಲ್ ಇದು ಚೇಂಜ್ ಆಗುತ್ತೆ. ಹೋಪ್ ಫಾರ್ ಬೆಸ್ಟ್ ಸರ್, ನಿಜವಾಗ್ಲೂ ಹೌದು. ಓಕೆ, ಸೊ ನಾವು ಇಲ್ಲಿಂದ ಹೊರಗಡೆ ಹೋದಾಗ ಅಂದರೆ ಇಟ್ ಮೈಟ್ ಬಿ ಕೇರಳ ಆಗಿರ್ಬೋದು ಅಥವಾ ಕೊಡಗು ಆಗಿರ್ಬೋದು ಮಡಿಕೇರಿ, ಸೊ ಎಷ್ಟೋ ಕಡೆಗಳಲ್ಲಿ ಹೋಮ್ ಸ್ಟೇ ಅನ್ನುವಂಥದ್ದು ತುಂಬಾ ಫೇಮಸ್ ಆಗಿರುವಂಥದ್ದು. ಸೊ ಒಂದು ಮನೆಯಲ್ಲಿ ಅವರೇ ಮನೆಯವರೇ ಮಾಡ್ಕೊಳೋದು ಅಂದರೆ ಅದರಲ್ಲಿ ಎಷ್ಟೊಂದು ಬೆನಿಫಿಟ್ ಇದೆ ಅಂತಂದರೆ ಅವರ ಮನೆಯವರದ್ದು ಒಂದು ಇಕನಾಮಿ ಕೂಡ ಹೈ ಹೋಗುವಂಥ ಬೆನಿಫಿಟ್ ಇರುವಂಥದ್ದು. ಬಟ್ ನಮ್ಮ ಉಡುಪಿ ಕಡೆಗೆ ಬಂದಾಗ ಅಂಥ ಒಂದು ಸಿಚುವೇಶನ್, ಅಂಥ ಒಂದು ಹೋಮ್ ಸ್ಟೇಗಳು ಸ್ವಲ್ಪ ಲೆಕ್ಕಕ್ಕೆ ಮಾತ್ರ ಕೆಲವೊಂದು ಕಡೆ ಸಿಗುವಂಥದ್ದು ಕಾಣ್ತಾ ಇದ್ದಾವೆ. ಸೊ ಈ ಹೋಮ್ ಸ್ಟೇಯನ್ನು ಡೆವಲಪ್ಮೆಂಟ್ ಯಾವ ರೀತಿ ಈಗ ಆಗ್ತಾ ಇದೆ ನಾಗರಾಜ್ ಅವರೇ? ಈ ಹೋಮ್ ಸ್ಟೇ ಕಾನ್ಸೆಪ್ಟ್ ಅನ್ನುವಂಥದ್ದು ಬಹಳ ಪುರಾತನ ಕಾಲದ ನಮ್ಮಲ್ಲಿದ್ದಂಥ ಒಂದು ಪದ್ಧತಿ. ಅದು ನಮ್ಮ ಮನೆಯಲ್ಲಿ ನಮ್ಮ ಮನೆ ಬಂದ ಅತಿಥಿಗಳನ್ನು ಅವರಿಗೆ ನಮ್ಮ ಆಹಾರ ಪದ್ಧತಿಗಳನ್ನು ನಮ್ಮ ಆಚಾರ ವಿಚಾರಗಳನ್ನು ತಿಳಿಸಿ ಅವ್ರನ್ನೊಂದು 2 ದಿವಸ ಅತಿಥ್ಯವಾಗಿ ಅವನ ಅತಿಥಿಗಳಾಗಿ ಸ್ವೀಕಾರ ಮಾಡುವಂಥ. ಬಟ್ ಈಗ ಹೋಮ್ ಸ್ಟೇಲಿ ದುಡ್ಡು ತಗೊಳ್ತೇವೆ ಅಷ್ಟೇ, ಎರಡು ಡಿಫ್ರೆನ್ಸ್ ಅಷ್ಟೇ. ಬಟ್ ಏನು, ಸುಮಾರು ಒಂದು 15 ವರ್ಷಗಳಿಂದ ಈ ಒಂದು ಹೋಮ್ ಸ್ಟೇ ಆಂದೋಲನ ಪ್ರಾರಂಭ ಆಗಿದೆ ಉಡುಪಿಯಲ್ಲಿ. ಬಟ್ ಭಾಳ ಸ್ಲೋ ಆಗಿ, ಅಂದರೆ ನನಗೇನು ಬೆನಿಫಿಟ್ ಅಂತ ಪ್ರತಿಯೊಬ್ಬರು ಆಲೋಚನೆ ಮಾಡೋದು, ನನಗೇನು ಉಂಟು ಅಂತ. ಇದಂದರೆ ಈ ಹೋಮ್ ಸ್ಟೇಯ ಒಂದು ಸ್ವಲ್ಪ ತೊಂದರೆಗಳಾದದ್ದು ಕೂಡ ನಾವು ಕೇರಳದಲ್ಲಿ ಮತ್ತು ಕೊಡಗಲ್ಲಿ ಅನುಭವಿಸ್ತೇವೆ ಹೋಮ್ ಸ್ಟೇ. ಬಟ್ ಇಲ್ಲಿ ಉಡುಪಿಯಲ್ಲಿ ತುಂಬ ಸ್ಟ್ರಿಕ್ಟಾಗಿ ಅದನ್ನು ಫಾಲೋ ಮಾಡ್ತಾರೆ. ಸುಮಾರು 16 ರಿಜಿಸ್ಟರ್ಡ್ ಹೋಮ್ ಸ್ಟೇಗಳಿವೆ ಉಡುಪಿ ಜಿಲ್ಲೆಯಲ್ಲಿ. ಇನ್ನೂ ಕೆಲವೊಂದು ಪೈಪ್ಲೈನ್ ಕೆಲವರು ಬರ್ತಾ ಇದ್ದಾರೆ. ತುಂಬ ಸಿಂಪಲ್ಲಾಗಿ, ಸಿಂಪಲ್ ಏನಂತ ಹೇಳಿದ್ರೆ, ನಮ್ಮ ಮನೆಯಲ್ಲಿ ಒಂದೆರಡು ರೂಮ್ ನಮ್ಮ ಇರ್ತೇವೆ, ಇನ್ನೊಂದು 2 ಎಕ್ಸ್ಟ್ರಾ ರೂಮ್, 1 or 2 ಎಕ್ಸ್ಟ್ರಾ ರೂಮ್ ಇರಬೇಕು. ಆ ರೂಮಲ್ಲಿ ಬಂದ ಅತಿಥಿಗಳನ್ನು, ಬೇರೆ ಬೇರೆಯಿಂದ ಬಂದ ಅತಿಥಿಗಳನ್ನು ಅಲ್ಲಿ ಅವರಿಗೆ ಊಟದ ವ್ಯವಸ್ಥೆ ಮಾಡುವಂಥದ್ದು, ನಮ್ಮ ಲೋಕಲ್ ಫುಡ್ ವ್ಯವಸ್ಥೆ ಮಾಡುವಂಥದ್ದು, ಅವರಿಗೆ ಒಂದು ವ್ಯವಸ್ಥೆ ತಿರುಗಲಿಕ್ಕೆಲ್ಲ ವ್ಯವಸ್ಥೆ ಮಾಡಿಕೊಡುವಂಥದ್ದು, ತುಂಬ ಸಿಂಪಲ್ ಆಗಿ ಹೋಮ್ ಸ್ಟೇ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಇದು ಆಗ್ತಾ ಇದೆ.
ಬಟ್ ಇದಾದ್ರಿಂದ ನಿಮಗೆ ಕಡಿಮೆ ಬಜೆಟಲ್ಲಿ ಸ್ವಲ್ಪ ಒಬ್ಬ ಪ್ರವಾಸಿಗನಿಗೆ ಕಡಿಮೆ ಬಜೆಟ್ನಲ್ಲಿ ಕೊಡಿಸಿ. ಮತ್ತು ಭಾಳ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಊರಿನ ಲೋಕಲ್ ಕಲ್ಚರನ್ನು ಅವರು ಸಂಸ್ಕೃತಿಯನ್ನು ಅವರು ಕಲಿಯಲಿಕ್ಕೆ ವೆರಿ ಗುಡ್. ಇಟ್ ಇಸ್ ಇಟ್ ಇಸ್ ಗೋಯಿಂಗ್ ಆನ್, ಇದು ಆಗ್ತಾ ಇದೆ, ಬಹುಶಃ ಇನ್ನು ಮುಂದೆ ಜಾಸ್ತಿ ಆಗ್ಬೋದು ಅಂತ ಭಾವಿಸ್ತೇನೆ ನಾನು. ಖಂಡಿತ. ಪ್ಲಸ್ ಅದಕ್ಕೆ ಟ್ಯಾಕ್ಸೇಷನ್ ಫ್ರೀ ಉಂಟು, ಸೊ ಯಾವುದೇ ರೀತಿಯಲ್ಲಿ ಟ್ಯಾಕ್ಸ್ ಹಾಕ್ಲಿಕ್ಕೆ ಇಲ್ಲ. ಸೊ ಅವರಿಗೆ ಅಲ್ಲಿ ಎಲ್ಲಿ ಎಲ್ಲಿ ಅಂದರೆ ಅವರಿಗೆ ಮನೆಯಲ್ಲಿ ಎಂತ ಇದು ಮಾಡಿದರೆ ಎಲೆಕ್ಟ್ರಿಸಿಟಿ ಇರಬಹುದು, ಅದು ಮನೆಯದ ಕಾಸ್ಟ್ನಲ್ಲಿ. ಸೊ ಯಾವ್ದು ಲಕ್ಸುರಿ ಟ್ಯಾಕ್ಸ್ ಇಲ್ಲ, ಎಂಥದಿಲ್ಲ. ಸೊ ಅಂಥದ್ದು ಮಾಡುವಾಗ ಈಗ ಬೀಚ್ ಸೈಡ್ನಲ್ಲಿ ತುಂಬ ಮನೆ ಉಂಟು, ಸೊ ಅದರಲ್ಲಿ ಒಂದು ಎರಡೆರಡು ರೂಮ್ ಆ್ಯಡ್ ಮಾಡ್ಕೊಂಡು ಕೊಟ್ಟಿದ್ರೆ ಈಗ ಅವರಿಗೆ ಎಲ್ಲರಿಗೆ ಒಂದು 1,000 ರೂಪೀಸ್ನಲ್ಲಿ ರೂಮ್ ಹೋದರೆ, ಒಂದು 15 ಡೇಸ್ ಹೋದರೆ ಎರಡು ರೂಮ್ ಹೋದರೆ ನಮಗೆ ಅವರಿಗೆ ಒಂದು 30,000 ರುಪೀಸ್ ಅವರಿಗೆ ಬೆನಿಫಿಟ್ ಆಗುತ್ತೆ. 30,000 ರುಪೀಸ್ ನಮಗೆ ಆ ಬೀಚ್ನಲ್ಲಿ. ಈಗ ಯಾಕೆ ನಾವು ಈಗ ಒಂದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ಗೆ ಜನ ಅಂದರೆ ನಾವು ಅಂತಾರೆ ಎಬ್ರಾಡ್ನವ್ರದ್ದೇ ಅಂತ ಹೇಳೋದಿಲ್ಲ, ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸಿಂದ ಸ್ಟ್ಯಾಂಡರ್ಡ್ ನಾವು ಮೇಲೆ ಮಾಡ್ತೇವೆ. ಇಂಡಿಯಾನಲ್ಲಿ ಟೂರಿಸಮ್ದು ಹೊರಗೆ ಹೋಗೋದು ಎಷ್ಟು ಜನ ಇದನ್ನು ನಮ್ಮಲ್ಲಿ ಬರೋದಿಲ್ಲ. ಬರೋದಿಲ್ಲ, ಕರೆಕ್ಟ್. ಸೊ ನಾವು ಎಲ್ಲ ಟೈಮ್ ಹೇಳುವಾಗ ಕೆಲವು ಜನಕ್ಕೆ ಅಂತ ಯಾಕೆ ನಮಗೆ ಫಾರಿನರ್ಸ್ ಬರಬೇಕು, ಫಾರಿನರ್ಸ್ ಬರಬೇಕು. ನಾವು ಫಾರಿನರ್ಸ್ ಅಂತ ಹೇಳುದಿಲ್ಲ, ನಮ್ಮ ಸ್ಟ್ಯಾಂಡರ್ಡ್ ಆಫ್ ಇದನ್ನು ನಾವು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಇಟ್ಕೊಂಡ್ರೆ ನಮ್ಮ ಇಂಡಿಯನ್ ಕ್ರೌಡೇ ಬಂದರೆ ನಮಗೆ ನಮ್ಮ ಹತ್ರ ಪಾಪ್ಯುಲೇಷನ್ ಇಷ್ಟು ದೊಡ್ಡ ಉಂಟು. ಸಿ ನಮಗೆ ಒಂದು ಸೈಡ್ ನಾವು ಪಾಪ್ಯುಲೇಷನ್ ನಾವು ಕರ್ಸ್ ಅಂತ ಹೇಳ್ತಾರೆ, ಇದೇ ಕರ್ಸ್ ನಮಗೆ ಇನ್ನೊಂದು ಸೈಡ್ ಬೆನಿಫಿಟ್ ಆಗ್ತಾ ಉಂಟು. ಬಿಕಾಸ್ ನಮ್ದು ಅಷ್ಟು ರೆವಿನ್ಯೂ ನಮಗೆ ತಿರುಗಿದ್ರೆ ಇಲ್ಲಿ ನಮಗೆ ಫುಲ್ ಬಿಸ್ನೆಸ್ ಬಿಸ್ನೆಸ್ ಆಗ್ತದೆ. ಸೊ ಅವರಿಗೆ ಈ ಸಣ್ಣ ಟೂ ರೂಮ್ಸ್ಗೆ ಅವರಿಗೆ ಎಂತಾಗ್ತದೆ, ಎಲ್ಲರೂ ರಿಸಾರ್ಟ್ನಲ್ಲಿ ಬಂದು ದೊಡ್ಡ ಲೆವೆಲ್ನಲ್ಲಿ ಇರಬೇಕಂದ್ರೆ ಅವರಿಗೆ ಇಲ್ಲಿ ಬಂದರೆ ಅವರಿಗೆ ಬೀಚಸ್ ಪಕ್ಕದಲ್ಲಿ ಎಲ್ಲಿ ರೂಮ್ ಸಿಕ್ಕಿದ್ರೆ ಸಾಕು. ಫುಡ್ ಅಟಚಿ ಎಕನಾಮಿಕಲ್ ರೇಟ್ ಅವರಿಗೆ ಅಂತ ಟ್ಯಾಕ್ಸೇಷನ್ ಇಲ್ಲ. ಆ್ಯಂಡ್ ಅಲ್ಲಿ ಮನೆಯವರು ಯಾರು ಇದ್ದಾರೆ, ಮತ್ತು ನೋಡಿ ನಮ್ಮಲ್ಲಿ ದೊಡ್ಡ ಫಿಶಿಂಗ್ ಬಿಸ್ನೆಸ್ ಉಂಟು, ವಿ ಆರ್ ವೆರಿ ಗ್ರೇಟ್ ಇನ್ ಫಿಶಿಂಗ್. ಸೊ ನಮ್ಮ ಹತ್ರ ಕ್ವಾಲಿಟಿ ಆಫ್ ಇದ್ ಇಸ್ ಗುಡ್. ಸೊ ಅಂಥದ್ದು ಇರುವಾಗ ನಮಗೆ ಅವ್ರು ಯಾಕೆ ಇಲ್ಲಿ ಬರ್ತಾರೆ, ಅದನ್ನು ಎಂತ ಕೊಡಬೇಕು ಎಲ್ಲರ ಜನರಿಗೆ ಗೊತ್ತು. ಮತ್ತು ನಮ್ಮಲ್ಲಿ ನಾವು ಎಲ್ಲರೂ ಅಂದರೆ ಕಲ್ತಿದ್ದು ಜನ ಅವರು, ಸೊ ಅವರನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಗೊತ್ತು. ಗೊತ್ತಿದೆ. ನಾವು ಇದ್ರ ಬಗ್ಗೆ ಮಾತಾಡೋಣ, ಒಂದು ವಿರಾಮವನ್ನು ತಗೊಳ್ಳುವಂಥ ಸಮಯ ಆಗಿದೆ. ಸೊ ವಿರಾಮ ತಗೊಂಡು ಮತ್ತೆ ಮಾತುಗಳನ್ನು ಮುಂದುವರಿಸೋಣ. ಎಸ್ ವೀಕ್ಷಕರ ಕಾರ್ಯಕ್ರಮವನ್ನು ಹೀಗೆ ಮುಂದುವರಿಸ್ತಾನೆ ಒಂದು ಪುಟ್ಟ ವಿರಾಮದ ನಂತರ. ಒಂದು ಪುಟ್ಟ ವಿರಾಮದ ನಂತರ ಮತ್ತೊಮ್ಮೆ ಕರಾವಳಿಯಾನ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮನ್ನೆಲ್ಲರನ್ನೂ ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದಾನೆ. ಸೊ ಕರಾವಳಿ ಪ್ರವಾಸೋದ್ಯಮ ಸಂಘಟನೆಯ ಅಧ್ಯಕ್ಷರಾಗಿರುವಂಥ ಮನೋಹರ್ ಶೆಟ್ಟಿ ಅವರು, ಅದೇ ರೀತಿಯಾಗಿ ಇದರ ಉಪಾಧ್ಯಕ್ಷರಾಗಿರುವಂತಹ ನಾಗರಾಜ ಹೆಬ್ಬಾರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರ ಜೊತೆಗೆ ಇನ್ನಷ್ಟು ಮಾತುಗಳನ್ನು ಮುಂದುವರಿಸೋಣ. ಸೊ ನಾನು ಮನೋಹರ್ ಶೆಟ್ಟಿ ಹತ್ರ ಮಾತಾಡ್ತಾ ಇದ್ವಿ, ಸೊ ಹೋಮ್ ಸ್ಟೇ ಬಗ್ಗೆ ಮಾತಾಡಿದ್ವಿ. ಈ ಈವನ್ ಹೆಲ್ತ್ ಟೂರಿಸಮ್ ಕೂಡ ಒಂದು ನಮ್ಮ ಅದರಲ್ಲೂ ಇಂಪಾರ್ಟೆಂಟ್ ಆಗಿ ನಮ್ಮ ಕರಾವಳಿಯಲ್ಲಿ ಒಂದು ಬೆನಿಫಿಟ್ ಪ್ಲಸ್ ಒಂದು ಒಳ್ಳೆಯ ಕಾನ್ಸೆಪ್ಟ್ ಅದು. ಸೊ ಅದರ ಬಗ್ಗೆ ನಮ್ಗೆ ಒಂಚೂರು ತಿಳಿಸಿಕೊಡಿ. ಈಗ ನೋಡಿ, ಈಗ ನಮ್ಮಲ್ಲಿ ಈಗ ಅಂದರೆ ನಮ್ಮ ಬೇಸಿಕ್ಲಿ ವಿ ಆರ್ ಇನ್ ಆಯುರ್ವೇದಿಕ್ನಲ್ಲಿ ನಮ್ಮ ಗ್ರೇಟ್ ಪೀಪಲ್ ಆಗಿದೆ. ಸೊ ಈಗ ನಮ್ಮ ಹತ್ರ ಈಗ ನಮ್ಮ ಇಲ್ಲಿ ಮಣಿಪಾಲ್ ಹಾಸ್ಪಿಟಲ್ನಲ್ಲಿ ಮಾಡಿದ್ದಾರೆ, ಮತ್ತು ನಮ್ಮ ಪ್ರೈವೇಟ್ನಲ್ಲಿ ಡಾಕ್ಟರ್ ತನ್ಮಯ್ ಗೋಸ್ವಾಮಿ ಅಂತ ಇದ್ದಾರೆ. ಸೊ ಅವರು ನಮ್ಮಲ್ಲಿ ರಷ್ಯನ್ ಗೆಸ್ಟ್ ಎಲ್ಲ ತುಂಬ ಬರ್ತಿದ್ದಾರೆ, ಅವರು ರಷ್ಯನ್ ಗೆಸ್ಟ್ ಇದ್ದಾರೆ, ಜಾಪನೀಸ್ ಗೆಸ್ಟ್ ಬಂದರೆ ಸ್ಟೇಟ್ಸಿಂದ ತರ್ತಾರೆ. ಸೊ ಇಷ್ಟು ಎಲ್ಲ ನಮಗೆ ರೆವಿನ್ಯೂ ಎಲ್ಲ ಬರ್ತದೆ, ಇದೆಲ್ಲ ಅವರಿಂದ ಬರ್ತದೆ. ಆ್ಯಂಡ್ ಅದರಲ್ಲಿ ಎಂತಾಗ್ತದೆ, ದೇ ಆರ್ ಡೂಯಿಂಗ್ ಪ್ರಾಪರ್ಲಿ ಒಂದು ಟ್ರೀಟ್ಮೆಂಟ್ ಸೈಡ್. ಅದೇ ನಮಗೆ ಇವ್ರದ್ದು ನಮ್ಮ ಧರ್ಮಸ್ಥಳದ ಉಂಟು, ಸೊ ಅದರಲ್ಲಿ ದೊಡ್ಡ ಲೆವೆಲ್ನಲ್ಲಿ. ಮತ್ತು ಇನ್ನು ನಮ್ಮ ಪರಿಕ ಉಂಟು, ಮತ್ತು ಮುನಿಯಾಲ್ ಉಂಟು, ಇನ್ನೂ ತುಂಬ ಬರಲಿಕ್ಕೆ ಸಾಧ್ಯ ಉಂಟು. ಸೊ ಇದು ಮಾಡುವಾಗ ಎಂತಾಗ್ತದೆ, ದ ಪೀಪಲ್ ನಾಟ್ ಓನ್ಲಿ ದೇಕ್ ನಮಗೆ ಅಂದರೆ ಡ್ರಿಂಕ್ಸೇ ಅಂತ ಪ್ರಶ್ನೆ ಅಲ್ಲ. ನಮಗೆ ಈಗ ಇದು ಮಾಡಬೇಕಾದ್ರೆ ಬೇರೆ ಬೇರೆ ಕಡೆಯವರು ಅವರಿಗೆ ಈಗ ಇಲ್ಲಿ ಬರುವಾಗ ಅವ್ರಿಗೆ ಹೆಲ್ತನ್ನು ತಗೊಂಡು ಬಂದರೆ ಅವರಿಗೆ ಪ್ರಾಪರ್ಲಿ ಅವರು ಒಂದು ನಮ್ಮಲ್ಲಿಗೆ 7 ಡೇಸ್, 14 ಡೇಸ್, 21 ಡೇಸ್ಗೆ ಇರ್ತಾರೆ ಅವರು. ಅಷ್ಟು ಬರುವಾಗ ಎಂತಾಗ್ತದೆ, ಅಷ್ಟು ರೆವಿನ್ಯೂ ನಮಗೆ ಇಲ್ಲಿ ಸ್ಪ್ರೆಡ್ ಆಗ್ತದೆ. ಸೊ ರೆವಿನ್ಯೂ ಜನರೇಟ್ ಆಗ್ತದೆ, ಜಾಬ್ ಎಂಪ್ಲಾಯ್ಮೆಂಟ್ ಆಯಿತು ಎಲ್ಲರಿಗೆ ಒಂದು ಇದು ಬರುವಾಗ ಇಟ್ಸ್ ಅ ವೆರಿ ಗ್ರೇಟ್ ದಿಸ್ ಒನ್. ಸೊ ಅದನ್ನು ನಾವು ಜಾಸ್ತಿ ಪ್ರಮೋಷನ್ ಕೊಟ್ಟಿದ್ರೆ, ಸೊ ಇಟ್ಸ್ ಅ ಹೆಲ್ತ್ಗೆ ಅಂತ ಬಂದರೆ. ಮತ್ತು ನಮ್ಮ ಹತ್ರ ಈಗ ಹಾಸ್ಪಿಟಲ್ಸ್ ಎಲ್ಲ ಉಂಟು. ಈಗ ನಾವು ರೀಸೆಂಟ್ಲಿ ನಾನು ನಮ್ಮ ಐ ಹಾಸ್ಪಿಟಲ್ನಲ್ಲಿ ಅವ್ರದ್ದು ಡಾಕ್ಟರ್ ಕೃಷ್ಣ ಪ್ರಸಾದ್ ಅವರು ಅವ್ರದ್ದಿಂತ ಅವ್ರದ್ದು ಇಷ್ಟು ಗೆಜೆಟ್ಸ್ ಮತ್ತು ಇಷ್ಟು ಮೆಷಿನರೀಸ್ ಉಂಟು, ವರ್ಲ್ಡ್ ವೈಡ್ ಮೆಷಿನರೀಸ್ ನಮ್ಮ ಇಲ್ಲಿ ಉಡುಪಿನಲ್ಲಿ ಉಂಟು. ಸೊ ಅಷ್ಟು ಇರುವಾಗ ಅವರಿಗೆ ಅವ್ರಿಗೆ ಎಂತಾಗ್ತದೆ, ಕಾಸ್ಟ್ ಆಫ್ ಆಪರೇಷನ್ಸ್ ಇದು ಎಲ್ಲ ಈಗ ಬಾಂಬೆ ಇರಲಿ ಅವರು ಎಬ್ರಾಡ್ನಲ್ಲಿ ಇರಲಿ ಇದ್ದರೆ ಅದು ಕಾಸ್ಟ್ ಜಾಸ್ತಿ ಆಗ್ತದೆ. ಅಲ್ಲಿಂದ ಬಂದು ಇಲ್ಲಿಗ ಟ್ರೀಟ್ಮೆಂಟ್ ತಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಅದು ಮಾಡುವಾಗ ಎಂತಾಗ್ತದೆ, ದಟ್ಸ್ ಕಾಲ್ಡ್ ಹೆಲ್ತ್ ಟೂರಿಸಮ್ ಪುನಃ ಒಂದು. ಸೊ ಅದರಲ್ಲಿ ಎಂತಾಗ್ತದೆ, ಪುನಃ ಅವ್ರು ಬರುವಾಗ ಅವ್ರು ಬಂದು ರೂಮ್ ಮಾಡ್ತಾರೆ ಇಲ್ಲಿ, ಇದು ಸ್ಪ್ರೆಡ್ ಆಗ್ತಾರೆ, ಅವರೊಂದು ರೌಂಡ್ ತಗೊಳ್ತಾರೆ, ಫ್ಯಾಮಿಲಿ ಬರ್ತಾರೆ ಅವ್ರದ್ದು. ಸೊ ಅದು ಎಲ್ಲ ನಮಗೆ ಅಂದರೆ ಟೂರಿಸಮ್ ಪಾಯಿಂಟ್ಗೆ ನಮಗೆ ಕನೆಕ್ಟ್ ಆಗ್ತಾ ಹೋಗ್ತದೆ, ಕನೆಕ್ಷನ್. ಸೊ ಅದು ಒಂದು ಬಿಸ್ನೆಸ್ಗೆ ಬಂದರೆ ಇಟ್ಸ್ ಅ ಚೈನ್ ಆಫ್ ಪೀಪಲ್ಗೆ ಬಿಸ್ನೆಸ್ ಆಗ್ತದೆ. ಸೊ ಹೆಲ್ತ್ ಟೂರಿಸಮ್ ನಮ್ಮಲ್ಲಿ ಒಳ್ಳೆ ರೀತಿಯಲ್ಲಿ ಅದು ನೋಡಬೇಕು, ಇನ್ನೂ ಇನ್ನು ಮುಂದೆ ಹಾಗೆ ಒಳ್ಳೆ ಮಾಡಬೇಕಂತ ನೋಡಬೇಕು. ಖಂಡಿತ ಸರ್, ಖಂಡಿತ. ಸೊ ನಾಗರಾಜ್ ಅವರು, ನಾವು ಕೇರಳಕ್ಕೆ ಹೋದಾಗ ನಾನು ಯಾಕೆ
ಯಾವಾಗಲೂ ಕೇರಳ ದಿತ್ತೋಗೊಳ್ತೇನೆ ಅಂದರೆ ಬಹುಶಃ ಟೂರಿಸಮ್ಗೆ ಕೇರಳ ಕೊಟ್ಟಷ್ಟು ಪ್ರಾಧಾನ್ಯತೆ ಬಹುಶಃ ಬೇರೆ ಯಾವ ಸ್ಟೇಟ್ ಕೊಟ್ಟದ್ದು ಇವತ್ತಿನವರೆಗೆ ಕಾಣಿಸ್ತಾ ಇಲ್ಲ. ಸೊ ಕೇರಳಕ್ಕೆ ಹೋದಾಗ ಬೋಟ್ ಹೌಸ್ಗಳು ತುಂಬಾ ಫೇಮಸ್ ಅಲ್ಲಿ. ಸೊ ಜನ ಇಲ್ಲಿಂದ ಅಥವಾ ಎಲ್ಲೆಲ್ಲಿಂದಲೂ ಬೋಟ್ ಹೌಸ್ಗೋಸ್ಕರ ಹೋಗ್ತಾರೆ. ಬಟ್ ಈಗ ಖುಷಿಯ ವಿಷಯ ಅಂತಂದರೆ ನಮ್ಮ ಕರಾವಳಿಯಲ್ಲೂ ಕೂಡ ಈಗ ಬೋಟ್ ಹೌಸ್ಗಳು ಕಾಣಿಸ್ತಾ ಇರುವಂಥದ್ದು. ಈ ಬೋಟ್ ಹೌಸ್ಗಳ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ. ಕೇರಳದಲ್ಲಿ ಬಹಳ ಹಿಂದಿನ ಕಾಲದಲ್ಲಿ ನದಿಯೇ ಮುಖ್ಯ ಸಾರಿಗೆ ವ್ಯವಸ್ಥೆ ಆಗಿತ್ತು. ಈ ಬೋಟುಗಳು ಮತ್ತು ಆಕ್ಚುಲಿ ಕಟ್ಟವಲ್ಲ ಅಂತ ಹೇಳೋದು, ಅದಕ್ಕೆ ಈ ಭತ್ತವನ್ನು ಸಾಗಿಸುವಂಥ ಬೋಟುಗಳು, ಅವುಗಳು ಭತ್ತ ಅಡಿಕೆ ಅಂತ ಬೋಟುಗಳು ನಮ್ಮಲ್ಲಿ ಕೂಡ ಒಂದು ಕಾಲದಲ್ಲಿ ಇತ್ತು. ಮೊದಲು ರಸ್ತೆ ಸೆಟ್ಲಿದಾಗ ನದಿಯಲ್ಲಿ ಹೋಗುವಂಥ ವ್ಯವಸ್ಥೆ ಇತ್ತು. ಒಂದು 25-30 ವರ್ಷಗಳಿಂದ ಆ ಕಾನ್ಸೆಪ್ಟ್ ಅನ್ನೋದನ್ನ ಹಾಗೆ ಅದನ್ನು ಜೀವಂತವಾಗಿ ಇಟ್ಟುಕೊಂಡು ಅದನ್ನು ಹೌಸ್ ಬೋಟ್ಗಳನ್ನು ಕನ್ವರ್ಟ್ ಮಾಡಿದ್ರು. ಮತ್ತು ಬ್ಯಾಕ್ ವಾಟರ್ಲ್ಲಿ ತುಂಬ ಜಾಸ್ತಿ ಇದೆ, ಅಲೆಪ್ಪಿ ಅಥವಾ ಕೊಚ್ಚಿ ಇರ್ಬೋದು ಅಥವಾ ಬೇರೆ ಬೇರೆ ಕಡೆಯಲ್ಲಿ ಆಗಿದೆ. ಸೊ ಅಲ್ಲಿ ಅವರು ಯೂಸ್ ಮಾಡ್ತಾರೆ. ನಮ್ಮಲ್ಲಿ ಕೂಡ ಸ್ಟಾರ್ಟ್ ಆಗಿ ಈಗಾಗಲೇ ಹೂಡಿ ಬೆಂಗ್ರೆಯಲ್ಲಿ 3 ಹೌಸ್ ಬೋಟ್ಗಳಿವೆ. ಅದು ಒಂದು ಬಹಳ ದೊಡ್ಡದ ಹೌಸ್ ಬೋಟ್ ಇತ್ತೀಚೆಗೆ ಓಪನ್ ಆಯಿತು. ಮತ್ತು ಸೌಪರ್ಣಿಕ ಹರಿವರ್ ಅಂದರೆ ಗಂಗೊಳ್ಳಿ ಮತ್ತು ಮರವಂತೆ ಮಧ್ಯದಲ್ಲಿ ಒಂದು ಹೌಸ್ ಬೋಟ್ ಬರ್ತಾ ಇದೆ. ಇದು ಈ ಹೌಸ್ ಬೋಟ್ಗಳು ಕಾನ್ಸೆಪ್ಟ್ ಭಾಳ ಚೆನ್ನಾಗಿರ್ತದೆ. ಒಂದು ದಿವಸ ಪೂರ್ತಿಯಾಗಿ ಎಲ್ಲವನ್ನು ಮರೆತು ಒಂದು ಕುಟುಂಬದವರು ಆ ಬೋಟ್ನಲ್ಲಿ ಬೆಳಗಿನ ಸಂಜೆ ತನಕ ಅಲ್ಲಿರುವಂಥ ರಾತ್ರಿ ಕೂಡ ಅಲ್ಲಿ ವ್ಯವಸ್ಥೆ ಮಾಡುವಂಥದ್ದು, ಲೋಕಲ್ ಫುಡ್ ಅವ್ರು ಕೊಡ್ತಾರೆ. ಸೊ ಇಟ್ ಇಸ್ ಎಕ್ಸ್ಟ್ರೀಮ್ಲಿ ಅಲ್ಟಿಮೇಟ್ ಮತ್ತು ವಿಶ್ರಾಂತಿಗೆ ಭಾಳ ರಿಲ್ಯಾಕ್ಸೇಷನ್ ಬಹಳ ಒಳ್ಳೇದಂತ ಒಂದು ವ್ಯವಸ್ಥೆ. ಈ ಸ್ಟ್ರೆಸ್ಫುಲ್ ಲೈಫಿಗೆ ಇಂಥದ್ದೆಲ್ಲ ಇದ್ರೆ ಮಾಡ್ಬೋದು. ಬಾರ್ಕೂರ್ಲಿ ಒಂದು ಪ್ರಪೋಸಲ್ ಇತ್ತು, ಪ್ರಪೋಸಲ್ ಆಗಿಲ್ಲ. ಮತ್ತೆ ತುಂಬಾ ಈಗ ಅಲೆಪ್ಪಿಲ್ಲಿ ಒಂದು 1,000 ಚಿಲ್ಲರೆ ಬೋಟ್ಗಳಿವೆ, ಹೊಸ ಬೋಟ್ಗಳಿವೆ. ಬಟ್ ಇಲ್ಲಾದ್ರೆ ಬಹಳ ಮುಖ್ಯವಾದಂಥದ್ದು ಶುದ್ಧ ಸ್ವಚ್ಛತೆ ಬಗ್ಗೆ ಬಹಳ ಆಗ್ರಹಿಸ್ಬೇಕು. ಅವರ ವೇಸ್ಟ್ಗಳನ್ನು ನೀರಿಗೆ ಹಾಕುವಂಥದ್ದು ಅದೆಲ್ಲ ಮಾಡಬಾರ್ದು. ಅದರ ಬಗ್ಗೆ ಜಾಸ್ತಿ ಗಮನ ಹರಿಸಿದ್ರೆ ಇನ್ನಷ್ಟು ಹೌಸ್ ಬೋಟ್ಗಳು ಬರ್ಬೋದು. ಹೌಸ್ಗಳು ಜಾಸ್ತಿ ಆದಾಗ ಜನ ಜಾಸ್ತಿ ಬರ್ತಾರೆ, ಜನ ಉಂಟು ಅಂತ ಅಲ್ಲಿ ಉಂಟು. ಈಗ ನಾವು ಹೇಳಿದ್ರೆ ಹೌಸ್ ಬೋಟ್ ತಕ್ಷಣ ನಾವು ಕೂಡ ಕೇರಳಕ್ಕೆ ಹೋಗ್ತೀವಿ. ಬಟ್ ಕಾಶ್ಮೀರದಲ್ಲಿ ಹೌಸ್ ಬೋಟ್ ನೋಡಿದ್ರೆ ಭಾಳ ಬೇಸರ ಆಗ್ತದೆ ನಮಗೆ. ಆ ಭಾಳ ಒಂದು ಅಸ್ತವ್ಯಸ್ತ ಸ್ವಚ್ಛತೆಗೆ ಅಷ್ಟು ಗಮನ ಕೊಡೋದಿಲ್ಲ. ಲಕ್ಸುರಿಯಸ್ ಇದೆ ಬಟ್ ಸ್ವಚ್ಛತೆ, ಬಟ್ ಕೇರಳ ತುಂಬ ಸ್ವಚ್ಛತೆ. ಬಟ್ ಉಡುಪಿಯಲ್ಲಿಂಥ ಸ್ವಚ್ಛತೆಗಳು ಖಂಡಿತ ನಾವು ಬೆಲೆ ಕೊಡ್ತೇವೆ. ಇನ್ನಷ್ಟು ಹೌಸ್ ಬೋಟ್ಗಳು ಬರಬೇಕು, ಇನ್ನಷ್ಟು ಪ್ರವಾಸರು ಉಡುಪಿಗೆ ಬಂದು ಉಡುಪಿಯ ಸೌಂದರ್ಯವನ್ನು ಸವಿಬೇಕು. ಖಂಡಿತ ಖಂಡಿತ. ಎಸ್ ಮನೋಜ್ ಶೆಟ್ಟಿ ಅವರು, ಈ ಒಂದು ಬೀಚ್ನ ಇಂಪ್ರೂವ್ಮೆಂಟ್ ಬಗ್ಗೆ ತಿಳಿಸಿಕೊಡಿ. ಯಾವ್ಯಾವ ಬೀಚನ್ನ ಯಾವ್ಯಾವ ರೀತಿಯಾಗಿ ಇಂಪ್ರೂವ್ಮೆಂಟ್ಗಳನ್ನು ಮಾಡ್ತಾ ಇದ್ದೀರಾ ಅಂತ. ಓಕೆ, ನಾವೀಗ ಎಂತ ಮಾಡಿದ್ವಿ, ನಾವು ಈ ಫಸ್ಟ್ ಲೆವೆಲ್ನಲ್ಲಿ ಈಗ ನಾವೊಂದು 6 ಬೀಚಸ್ ತಗೊಂಡಿದ್ವಿ. ಓಕೆ, ಸೊ ಎಂತ ಮಾಡಿದೀಗ ಅಲ್ಲಿಂದ ಸ್ಟಾರ್ಟ್ ಮಾಡಬೇಕಾದ್ರೆ ಪಡುಬಿದ್ರಿ ಆಯಿತು, ಕಾಪು ಆಯಿತು, ಮಲ್ಪೆ ಆಯಿತು, ತ್ರಾಸಿ ಮರವಂತೆ ಆಯಿತು, ಬೈಂದೂರು ಆಯಿತು, ಮತ್ತು ಕೋಟ್. ಇದು 6 ಬೀಚಸ್ನಲ್ಲಿ ಫಸ್ಟ್ ಎಂತ ಮಾಡಿದ್ರೆ ಮಲ್ಪೆನ್ ನಾವು ಅಂದರೆ ಈಗ ಟೆಂಡ್ರಿಂಗ್ ಮಾಡಿದ್ದಾರೆ. ಬಟ್ ಆದರೂ ಈಗ ನೆಕ್ಸ್ಟ್ ಬೀಚಸ್ಗೆ ಅಂದರೆ ಅದರಲ್ಲಿ ಮಷಿನ್ಸ್ ಎಲ್ಲ ತೊಗೊಂಡಿದ್ದು. ಲಾಸ್ಟ್ ಟೈಮ್ ನಮ್ಮ ಡಾಕ್ಟರ್ ವಿಶಾಲ್ ಇರುವಾಗ ಅವರು ನಮಗೆ ಯಾರ ಥರ ಅಂತ ಇರಲಿಲ್ಲ ಅಂಥದ್ದು, ನಾವು ಮಷಿನ್ಸ್ ಆ ಟೈಮ್ನಲ್ಲಿ ನಾವು ಪ್ರೊಕ್ಯೂರ್ ಮಾಡಿದ್ವಿ ನಾವು. ಸೊ ಬೀಚ್ ಕ್ಲೀನಿಂಗ್ ಮಷಿನ್ ಅಂತ. ಸೊ ಅದನ್ನಂತ ಸರಿ ಈಗ ನಾವು ನಮಗೆ ಎಂತಾಗ್ತದೆ ಬೇರೆ ಬೇರೆ ಇದರ ಸ್ಕೀಮ್ನಲ್ಲಿ ಈಗ ಅಂತೂ ಬರ್ತಾವೆ. ಈಗ ಬ್ಲೂ ಫ್ಲಾಗ್ನಲ್ಲಿ ಅವ್ರದ್ದೇ 2 ಮಷಿನ್ ಕೊಡ್ತಿದ್ದಾರೆ. ಸೊ ನೆಕ್ಸ್ಟ್ ಈ ಬೀಚಸ್ನಲ್ಲಿ ಕ್ಲೀನ್ ಮಾಡಬೇಕಾದ್ರೆ ಯಾವ ಥರ ಇದ್ರೆ ಅಂದರೆ ಈ ಮಷಿನ್ಸ್ ನಮಗೆ ಇದ್ರೆ ಆಟೋಮೆಟಿಕ್ಲಿ ನಮಗೆ ಕ್ಲೀನಿಂಗ್ ಪರ್ಪಸ್ ಸರ್ವ್ ಆಗ್ತದೆ. ಪ್ಲಸ್ ಈ ಬೀಚಸ್ ಏನಂತ ಮಾಡಿದ್ರೆ 100% ನಮಗೆ ಸ್ವಲ್ಪ ಸ್ಟ್ರಿಕ್ಟ್ ಇದ್ದ ನಾವು ಇಲ್ಲಿ ಡಿಪಾರ್ಟ್ಮೆಂಟ್ ಲೆವೆಲಿಂದ ಅದು ಒಳ್ಳೆ ರೀತಿಯಲ್ಲಿ, ಬಿಕಾಸ್ ನಾವು ಒಂದ್ಸಲ ನಾವು ಲೂಸ್ ಆದರೆ ದೆನ್ ನಮಗೆ ಅದನ್ನು ಸರಿ ಮಾಡಲಿಕ್ಕೆ ಬರೀ ಕಷ್ಟ ಉಂಟು. ಹೇಳಿದಾಗೆ ಈಗ ಅಲೆಪಿನಲ್ಲಿ ಈಗ ಅವ್ರು ಎಂತಾಗ್ತದೆ ನೀರಲ್ಲಿ ಸ್ವಲ್ಪ ಕ್ವಾಲಿಟಿ ಹಾಲಾಗ್ತಾ ಉಂಟು ಅಂದರೆ, ಸೊ ನಮಗೆ ನಾವು ಇಲ್ಲಿ 100% ಅದರಲ್ಲಿ ರೆಸ್ಟ್ರಿಕ್ಟ್ ಮಾಡಲೇಬಾರದು. ಯಾಕೆ ನಮಗೆ ಗೊತ್ತಿದ್ದ ಮೇಲೆ ನಾವು ಅದು ಮಾಡೋದು ಮಿಸ್ಟೇಕ್ಸ್ ಮಾಡೋದಕ್ಕೆ ಇಟ್ಸ್ ನಾಟ್ ಅ ಮಿಸ್ಟೇಕ್, ಇಸ್ ಬ್ಲಂಡರ್. ಸೊ ಅಂಥದಕ್ಕೆ ನಾವು ಸ್ಕೋಪೇ ಕೊಡಬಾರ್ದು. ಯಾವುದು ಇರಲಿ, ಈಗ ಎಂತ ಇದು ಮಾಡ್ತಿದ್ರೆ ರೆಸ್ಟ್ರಿಕ್ಷನ್ ಎಂತ ಹಾಕ್ತಾರೆ ಅದನ್ನೆಲ್ಲ ಒಂದು ಸ್ಟ್ರಿಕ್ಟ್ನೆಸ್. ಬಟ್ ಸರ್ಟನ್ ಏರಿಯಾಸ್ನಲ್ಲಿ ನಾವು ಅದಕ್ಕೆ ಸ್ಕೋಪ್ ಕೊಡಬೇಕು. ಈಗ ಪರ್ಮಿಷನ್ ಕೊಡುವಾಗ ಪರ್ಮಿಷನ್ ಆದಷ್ಟು ಫಾಸ್ಟ್ ಕೊಡಲಿಕ್ಕೆ ಈಗ ಮಾಡ್ತಿದ್ದಾರೆ. ನಮ್ಮಲ್ಲಿ ಅಂಥದ್ದು ಯಾವುದು ರೀಸನ್ ಯಾರು ಎಂದ ಹೇಳಲಿಕ್ಕೆ ಇಲ್ಲ. ಹೌಸ್ ಬೋಟ್ಗೆ ಈಸಿ ಪರ್ಮಿಷನ್ ಕೊಟ್ಟಿದ್ದಾರೆ. ಸೊ ಅವರು 1 ಕೋಟಿ ರೂಪಾಯಿ 1.5 ಕೋಟಿ ರೂಪಾಯಿದು ಹೌಸ್ ಬೋಟ್ ಮಾಡಿದ್ದಾರೆ. ಪುನಃ ನಮಗೆ ಸ್ವದೇಶ್ ದರ್ಶನ್ನಲ್ಲಿ 1-2-3 ಬೋಟ್ ಬರಲಿಕ್ಕಿತ್ತು, ಈಗ ಅದರಲ್ಲಿ ಸ್ವಲ್ಪ ಯಾವ ರೆಸ್ಟ್ರಿಕ್ಟ್ ಆಗಿದ್ದಾರೆ. ಸೊ ಅದು ಬಂದರೆ ಇನ್ನೂ ಮ್ಯಾಕ್ಸಿಮಮ್ ಬೋಟ್ಸ್ ಬರ್ಬೋದು. ಸೊ ಅದಕ್ಕೆ ನಮಗೆ ಈ ಬೀಚ್ನಲ್ಲಿ ಎಂತಾಗ್ತದೆ ಬೇರೆ ಬೇರೆ ರೀತಿಯಲ್ಲಿ ಈಗ ನೀವು ಹೇಳಿದಾಗೆ ಅಂಥದ್ದು ಜಾಗ ತೊಗೊಂಡಿದ್ರೆ ಈಗ ಮಲ್ಪೆ ಅದೆಲ್ಲ ನೆಕ್ಸ್ಟ್ ಫೇಸ್ನಲ್ಲಿ ಇದು ಎಲ್ಲ ಒಂದು 6 ಅದನ್ನಂತರ ನಾವು ಒಂದು 5-6 ಬೀಚ್ ನಾವು ಮಾರ್ಕ್ ಮಾಡಿಟ್ಟಿದ್ದೀವಿ ನಾವು. ಸೊ ಫೇಸ್ ಬೈ ಫೇಸ್ ಹೋಗ್ತಾ ಉಂಟು ಅದಕ್ಕೆ. ಸೊ ಅದಕ್ಕೆ ಈಗ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಈಗ ಗೌರ್ಮೆಂಟಿಂದ ನಮಗೆ ಇನ್ವೆಸ್ಟ್ಮೆಂಟ್ ಆಗಿ, ಯಾಕೆ ಅದಕ್ಕೆ ಯಾರು ಹೋಗಿ ಪ್ರೈವೇಟ್ ಹಾಕಿ ಆಗಲಿಕ್ಕೆ ಆಗೋದಿಲ್ಲ, ಬಿಕಾಸ್ ಅದು ಎಲ್ಲ ಗೌರ್ಮೆಂಟ್ ಬೀಚಸ್ ಇರ್ತದೆ. ಸೊ ಗೌರ್ಮೆಂಟ್ ಬೀಚಸ್ನ ಇನ್ವೆಸ್ಟ್ ಮಾಡೋದು ಯಾರು? ಸೊ ಗೌರ್ಮೆಂಟ್ ಬೀಚಸ್ಗೆ ಗೌರ್ಮೆಂಟೇ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಸೊ ಒಂದು ಅದು ಕೋಸ್ಟಲ್ ಸರ್ಕ್ಯೂಟ್ ಅಂತ ಇತ್ತು, ಅದಕ್ಕೆ ಒಂದು ಲಾಸ್ಟ್ ಟೈಮ್ ನಮಗೆ ಒಂದು 50 crores ಬಂದಿದೆ. ಅದರಲ್ಲಿ ಎಲ್ಲ ತುಂಬ ಬೀಚಸ್ಗೆ ಅದೆಲ್ಲ ಖರ್ಚು ಮಾಡಿದರೆ. ಸೊ ಅದು ಇದು ಎಲ್ಲ ಮಾಡಿದೆಲ್ಲ ಕೋಸ್ಟಲ್ ಸರ್ಕ್ಯೂಟ್ ಅಮೌಂಟಿಂದ ಮಾಡಿದೆ ನಾವು. ಸೊ ಇದಕ್ಕೆ ಪಡುಬಿದ್ರಿ ಇರಲಿ, ಕಾಪು ಇರಲಿ, ಮಲ್ಪೆ ಇರಲಿ, ತ್ರಾಸಿ ಮರವಂತೆ ಇರಲಿ, ಇದಕ್ಕೆಲ್ಲ ಇನ್ವೆಸ್ಟ್ಮೆಂಟ್ ಆಗಿದೆ.
ಸೊ ಇನ್ನು ಮುಂದೆ ಅದಕ್ಕೆ ನಮಗೆ ತುಂಬ ಸ್ಕೀಮ್ಸ್ ಬಂದರೆ ಅದು ಎಲ್ಲ ಗೌರ್ಮೆಂಟ್ಗೆ ಬರಬೇಕು ಆ್ಯಂಡ್ ಇಂಪ್ಲಿಮೆಂಟೇಷನ್ ಸ್ಟ್ರಾಂಗ್ ಆಗಬೇಕು. ನಮ್ಮಲ್ಲಿ ಇಂಪ್ಲಿಮೆಂಟೇಷನ್ ಆಗಲಿಲ್ಲ ಅಂದರೆ ಅದಕ್ಕೆ ನಮಗೆ ಪ್ರಾಬ್ಲಮ್ ಆಗ್ತದೆ. ಬಂದರೂ ಕೂಡ ಪ್ರಯೋಜನ ಅದಕ್ಕೆ ಇದಕ್ಕೆ ನಾವು ಎಂತ ಹೇಳ್ತಿದ್ದೆ ನಾವಂದರೆ ನಾವು ಈ ಮೂರು ಕರಾವಳಿ ಜಿಲ್ಲೆಗೆ ನಾವು ಟೋಟಲ್ ಇದರಲ್ಲಿ ಈಗ ಕಾರವಾರ ಇರಲಿ ಉಡುಪಿ ಇರಲಿ ಮ್ಯಾಂಗ್ಳೂರು ಇರಲಿ ಅದಕ್ಕೆ ಒಂದು ನಾವು ಸಪ್ರೇಟ್ ಒಂದು ಐ ಎ ಎಸ್ ಆಫೀಸರ್ ಗ್ರೇಡೆಡ್ ಇದ್ದರೆ ನಮಗೆ ಖಾಲಿ ಒಂದು ಟೂರಿಸಮ್ಗೆ ಆಫೀಸರ್ ಇರಬೇಕು ಅವರು. ಯಾಕೆ ನಮಗೆ ವೆನ್ ವಿ ನೋ ನಮಗೆ ಆ ಫ್ಯಾಕ್ಟರ್ನಲ್ಲಿ ನಮಗೆ ನೆಕ್ಸ್ಟ್ ಬಿಸ್ನೆಸ್ ಬರ್ತದೆ, ಜಾಬ್ ಎಂಪ್ಲಾಯ್ಮೆಂಟ್ ಆಗ್ತದೆ. ಸಿ ನಮಗೆ ಎಜುಕೇಷನ್ ಆಗ್ತದೆ, ನಾವು ತುಂಬ ಎಜುಕೇಷನ್ ಕೊಡ್ತೀವಿ ಏರಿಯಾನಲ್ಲಿ, ಅಷ್ಟೇ ನಮಗೆ ಜಾಬ್ ಕೊಡಲಿಕ್ಕೆ ಆಗ್ತದೆಯಾ? ಆಗೋದು. ಸೊ ಯಾಕೆ ನಾವು ಅದನ್ನು ನೋಡಲಿಕ್ಕೆ ಆಗೋದಿಲ್ಲ? ಸೊ ಅದನ್ನು ಮಾಡಬೇಕಾದ್ರೆ ನಾವು ಇಂಥದ್ದೆಲ್ಲ ಇದು ನಮ್ಮ ಹತ್ರ ಇಷ್ಟು ಫ್ಯಾಕ್ಟರ್ಸ್ ಉಂಟು. ಈಗ ಹೇಳಿದ್ರೆ ಬೀಚಿ ಉಂಟು, ರಿವರ್ಸ್ ಉಂಟು, ಬ್ಯಾಕ್ ವಾಟರ್ಸ್ ಉಂಟು, ವೆಸ್ಟರ್ನ್ ಘಾಟ್ಸ್ ಉಂಟು, ಪ್ಲಸ್ ಹೆಲ್ತ್ ಟೂರಿಸಮ್ ಉಂಟು, ಟೆಂಪಲ್ ಟೂರಿಸಮ್, ನಮ್ಮ ಹತ್ರ 10-12 ಲಿಸ್ಟ್ ಉಂಟು. ಈ 12 ಲಿಸ್ಟ್ಗೆ ಒಂದು ಐ ಎ ಎಸ್ ಆಫೀಸರ್ ಫುಲ್ ಟೈಮ್ ಕೂತ್ಕೊಂಡು ಕೆಲಸ ಮಾಡಿದರೆ 100% ಆಗ್ತದೆ. ಈಗ ಅದವ್ರು ಮಾಡೋದಿಲ್ಲ ಅಂತ ಅಲ್ಲ, ಈಗದವ್ರಿಗಿಂತ ತುಂಬ ಒತ್ತಡ ಇರ್ತದೆ, ಬೇರೆ ಬೇರೆ ರೀತಿಯಲ್ಲಿ ಕೆಲಸ. ಅವ್ರು ಒಂದು ಒಂದಕ್ಕೆ ರೆಡಿ ಆಗುವಾಗ ಅವರೊಂದು ಯಾರು ಇದು ಬಂದರೆ ಅವ್ರು ಬಿಟ್ಟು ಹೋಗಬೇಕಾಗ್ತದೆ. ಸೊ ಟೋಟಲ್ ಇದು ಹಾಗೆ ಆಗಲಿಕ್ಕೆ ಆಗೋದು. ಇದಕ್ಕೆ ನಾವು ಫುಲ್ ಟೈಮ್ ಕೊಡಬೇಕಾಗ್ತದೆ. ಫುಲ್ ಟೈಮ್ ಕೊಟ್ಟು ಮತ್ತೆ ಎಷ್ಟು ಕೋಟಿ ರೂಪಾಯಿ ಜನ ಹಾಕ್ತಾರೆ ಇದರಲ್ಲಿ, ಗೌರ್ಮೆಂಟ್ ಹಾಕೋದಿಲ್ಲ. ಗೌರ್ಮೆಂಟ್ ಖಾಲಿ ಒಂದು ಒಂದು ಸ್ಟಾರ್ಟಿಂಗ್ ಚಾನೆಲ್ಸ್ ಖಾಲಿ ಮಾಡಿಬಿಡ್ತಾರೆ, ರೋಡ್ಸ್ ಇರ್ಬೋದು, ಬೇರೆ ಎಲ್ಲ ಅಮೌಂಟ್ ಹಾಕಬೇಕಾದ್ರೆ ಪ್ರೈವೇಟ್ ಸೆಕ್ಟರ್ ಆಗ್ತದೆ. ಸೊ ಪ್ರೈವೇಟ್ ಸೆಕ್ಟರ್ ಆಗಬೇಕಾದ್ರೆ ನಾವು ಎಂಪ್ಲಾಯ್ಮೆಂಟ್ ಕೊಡಬೇಕಾದ್ರೆ ಅವರಿಗೆ ನಾವು ಸಪೋರ್ಟ್ ಕೊಡಬೇಕು. ಸೊ ಇಂಥದ್ದು ಬೀಚಸ್ನಲ್ಲಿ ಮಾಡಬೇಕಾದ್ರೆ ಟೋಟಲ್ ಬೆಲ್ಟ್ನಲ್ಲಿ ಮಾಡಬೇಕಾದ್ರೆ ನಾವು ಅಂದರೆ ನಮ್ಮ ಅಸೋಸಿಯೇಷನ್ ಲೆವೆಲ್ನಲ್ಲಿ ನಾವು ಕೇಳಿದೆ, ನಾವು ಒಂದು ಐ ಎ ಎಸ್ ಆಫೀಸರ್ನ ಫುಲ್ ಟೈಮ್ ನೇಮಕ ಮಾಡಿಕೊಂಡ್ರೆ ಅವರಿಗೆ ಎಲ್ಲ ಅರ್ಧ ಡೆಪ್ತ್ಗೆ ಹೋಗ್ಲಿಕ್ಕೆ ಆಗ್ತದೆ. ಸೊ ಯಾವುದು ಪರ್ಮಿಷನ್ ಕೊಡಲಿಕ್ಕೆ ಎಲ್ಲದಕ್ಕೆ ಅವರಿಗೆ ಈಸಿ ಆಗ್ತದೆ ಅಂತ ನಾವು ಕೇಳ್ತಿದ್ದೆ. ನಾವು ಖಂಡಿತ ಖಂಡಿತ ಎಸ್ ನಾಗರಾಜ್ ಅವರು, ಡೊಮೆಸ್ಟಿಕ್ ಕ್ರೂಸ್ ಅನ್ನುವಂಥದ್ದೊಂದು ಇದಿದೆ ಟೂರಿಸಮ್ ಅಲ್ಲಿ ಒಂದು ಪ್ರಕ್ರಿಯೆ ಇದೆ ಅಂತ ಹೇಳಿದ್ರೆ ಅದು ಗೋವಾದಲ್ಲೆಲ್ಲ ತುಂಬಾನೇ ಫೇಮಸ್ ಆಗಿರುವಂಥದ್ದು, ಅದು ಕ್ರೂಸಿಗೋಸ್ಕರ ಜನ ಇಲ್ಲಿಂದ ಗೋವಾಕ್ಕೆಲ್ಲ ಹೋಗುವಂಥದ್ದೆಲ್ಲ ನಾವು ನೋಡ್ತೇವೆ. ನಮ್ಮ ಕರಾವಳಿಗೆ ಏನಾದರೂ ಅಂಥದ್ದು ಏನಾದರೂ ಅಪರ್ಚುನಿಟೀಸ್ ಇದೆಯಾ ಅಂತ? ಕರಾವಳಿಗೆ ಅಂತ ಹೇಳಿದ್ರೆ ಡೊಮೆಸ್ಟಿಕ್ ಕ್ರೂಸ್ ಅಂದರೆ ಈಗ ಕೇರಳದಲ್ಲಿ ಅಲಪ್ಪಿ ಏರಿಯಾದಲ್ಲಿ ಜನರು ಸಾರಿಗೆ ವ್ಯವಸ್ಥೆಯಾಗಿ ಕ್ರೂಸ್ ಯೂಸ್ ಮಾಡ್ತಾರೆ, ಅಥವಾ ಇಲ್ಲಿಗೆ ಹೋಗಲಿಕ್ಕೆ ಲಕ್ಷದ್ವೀಪಗಳು ಹೋಗಲಿಕ್ಕೆ ಶಿಪ್ ಕ್ರೂಸ್ ಶಿಪ್ಗಳು ಯೂಸ್ ಮಾಡ್ತಾರೆ. ಮಂಗಳೂರಿಗೆ ಈಗ ವಿದೇಶದಿಂದ ಕ್ರೂಸ್ ಶಿಪ್ಗಳು ಬರ್ತದೆ, ಬಟ್ ಉಡುಪಿಗೆ ಉಡುಪಿ ಅಥವಾ ನಮ್ಮ ಮಂಗೊಳ್ಳಿ ಉಡುಪಿ ಹೆಜಮಾಡಿ ಈ ಬಂದರುಗಳು ಮರವಂತೆ ಬಂದರಿಗೆ ಆಗ್ತಾ ಉಂಟು. ಈ ಬಂದರುಗಳಿಗೆ ಸಣ್ಣ ಮಟ್ಟಿನ ಶಿಪ್ಗಳು ಬರ್ಬೋದು, ಬಟ್ ಕೇಂದ್ರ ಸರ್ಕಾರದ ಯೋಜನೆ ಪ್ರಕಾರ ಡೊಮೆಸ್ಟಿಕ್ ಕ್ರೂಸ್ಗಳು ಬರುವ ನಿರೀಕ್ಷೆ ಇದೆ. ಬಂದರೆ ಹೊರಗಿನವ್ರು ಬಂದರೆ 2 ದಿವಸ ಉಡುಪಿಯಲ್ಲಿ, 2 ದಿವಸ ಕುಂದಾಪುರದಲ್ಲಿ ಅಥವಾ ಗಂಗೊಳ್ಳಿ ಅಥವಾ ಕಾರವಾರದಲ್ಲಿ ಇತ್ತು, ಇನ್ನು 2 ದಿವಸ ಮಂಗಳೂರಲ್ಲಿ ಅವರು ಲಂಗರ್ ಹಾಕ್ತಾರೆ. ಜನ ಬಂದು ಮಂಗಳೂರು ಸಿಟಿಯಲ್ಲಿ ನೋಡ್ತಾರೆ, ಅಥವಾ ಉಡುಪಿಯಲ್ಲಿ ದೇವಸ್ಥಾನಗಳಿರ್ಬೋದು, ಹಿಲ್ ಸ್ಟೇಷನ್ ಇರ್ಬೋದು, ವಾಟರ್ಫಾಲ್ಸ್ಗಳು ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ವಾಪಸ್ ಹೋಗ್ತಾರೆ. ಬಟ್ ಇದರಿಂದ ಸ್ವಲ್ಪ ಟೂರಿಸಂ ತುಂಬ ಅಭಿವೃದ್ಧಿ ಆಗ್ತದೆ. ಅದಕ್ಕಿಂತಲೂ ಜಾಸ್ತಿ ಅಂದರೆ ಜನರಿಗೆ ಜಾಸ್ತಿ ಪ್ರಚಾರ ಆಗ್ತದೆ. ಅದರಿಂದಾಗಿ ಡೊಮೆಸ್ಟಿಕ್ ಕ್ರೂಸ್ ಬಹಳ ಇಂಪಾರ್ಟೆಂಟ್. ಈಗಾಗಲೇ ಸಾರಿಗೆ ವ್ಯವಸ್ಥೆ ಗೋವಾದಿಂದ ಮುಂಬೈ ಮಾಡಿದ್ದಾರೆ, ಬಟ್ ಇಲ್ಲಿ ಅದು ಮಾಡಿದರೆ ಒಳ್ಳೇದು ಅಂತ ಈಗಾಗಲೇ ಅದರ ಬಗ್ಗೆ ಸ್ವಲ್ಪ ಆಕ್ಟಿವಿಟೀಸ್ ನಡೀತಾ ಇದೆ. ಅದು ಬಂದ್ರೆ ತುಂಬಾ ಬಹುಶಃ ಭವಿಷ್ಯದಲ್ಲಿ ಎಲ್ಲರಿಗೂ ಒಂದು ರೀತಿಯಲ್ಲಿ ಅದರಿಂದ ಪ್ರಚಾರ ಮಾತ್ರ ಅಲ್ಲ ಸ್ವಲ್ಪ ಜೀವನೋಪಾಯಕ್ಕೂ ಕೂಡ ಹೆಲ್ಪ್ ಆಗ್ತದೆ ಅನ್ನುವಂಥದ್ದು ಖಂಡಿತ. ಎಸ್ ಮನೋಜ್ ಶೆಟ್ಟಿ ಅವರೇ, ಈಗ ಸೆಂಟ್ರಲ್ ಗೌರ್ಮೆಂಟ್ನಿಂದ ಅನೇಕ ಪ್ರೋಗ್ರಾಮ್ಗಳು ಕೂಡ ಬರ್ತಾ ಇರುವಂಥದ್ದು, ಒಂದು ಕೋಸ್ಟಲ್ ಸರ್ಕ್ಯೂಟ್ ಆಗಿರ್ಬೋದು ಅಥವಾ ಸ್ವದೇಶ್ ದರ್ಶನ್ ಆಗಿರ್ಬೋದು, ಈ ಎಲ್ಲ ಪ್ರೋಗ್ರಾಮ್ಗಳ ಬಗ್ಗೆ ತಿಳಿಸಿ ಕೊಡಿ. ನೋಡಿ, ಕೋಸ್ಟಲ್ ಸರ್ಕ್ಯೂಟ್ ನಮಗೆ ಫಸ್ಟ್ ಈಗ ಬಂದು ಇಲ್ಲಿ ನಮಗೆ ಒಂದು 50 crores ಅಮೌಂಟ್ ಬಂದಿದೆ ಟೋಟಲ್ ಇದೆ ಬೆಲ್ಟಿಗೆ. ಅದೇ ನಮಗೆ ಅಂದರೆ ನಮ್ಮಲ್ಲಿ ಎಂತಾಗ್ತದೆ ತುಂಬ ಟೈಮ್ ತೊಗೊಂಡು ಅದನ್ನು ಡೆವಲಪ್ ಮಾಡಲಿಕ್ಕೆ ಆಗಿದೆ, ಆಗಿರಲಿಲ್ಲ ಅಂತಲ್ಲ, ಬಟ್ ಅದು ನಮಗೆ ಇಷ್ಟು ವರ್ಷ ಹೋಗುವಾಗ ಅಂದರೆ ನಮ್ಮಲ್ಲಿಗೆ ಮಲ್ಪೆ, ನಾನು ಹೇಳಿದೆ ಮಲ್ಪೆನಲ್ಲಿ ಮಾಡಿದ ಅಮೌಂಟ್ ಅಲ್ಲಿಂದೇ ಬಂದಿದೆ. ಕಾಪುನಲ್ಲಿ ಮಾಡಿದೆ ಅಂದರೆ ಅಲ್ಲಿ ಇಂಟರ್ಲಾಕ್ಸ್ ಮಾಡಿದೆ, ಬಾತ್ರೂಮ್ಸ್ ಮಾಡಿದರೆ, ಇದೆಲ್ಲ ಮಾಡಿದ್ದು ಕೋಸ್ಟಲ್ ಸರ್ಕ್ಯೂಟ್ನ ಪಡಬಿದ್ರಿನಲ್ಲಿ ಮಾಡಿದೆ. ಅದಕ್ಕೆ ಇದು ಕೆಲವು ಸಲ ಎಂತಾಗ್ತದೆ ನಮಗೆ ಮೇಲಿಂದ ಇದರ ರೂಲ್ಸ್ ತುಂಬ ಬರ್ತಿದೆ ನಾವು. ಸೊ ಅದಕ್ಕೆ ನಾವು ಸರಿ ಅವರಿಗೆ ನಮಗೆ ಇಲ್ಲಿದ ಬಗ್ಗೆ ಅರ್ಥ ಆಗೋದಿಲ್ಲ. ಈಗ ಕೆಲವೆಲ್ಲ ಆಫೀಷಿಯಲ್ಸ್ ಎಂತಾಗ್ತದೆ ನಮ್ಮ ಬ್ಯಾಂಗ್ಳೂರಿನಲ್ಲಿ ಕೂತ್ಕೊಳ್ತಾರೆ, ಅವರಿಗೆ ಇಲ್ಲಿ ಹೇಳುವವರು ಅವರಿಗೆ ಅರ್ಥ ಆಗೋದಿಲ್ಲ, ಅದು ಬೇರೆ ಬೇರೆಯೇ ಅವರು ಪ್ರೊಜೆಕ್ಟ್ ಹಾಕ್ತಾರೆ. ನಮ್ಮ ಹತ್ರ ಇಲ್ಲಿ ಯಾರ ಹತ್ರ ಕನ್ಸಲ್ಟ್ ಮಾಡೋದಿಲ್ಲ, ಅಂಥದ್ದು ಪ್ರೊಜೆಕ್ಟ್ ಹಾಕ್ಕೊಳ್ತಾರೆ, ಮತ್ತೆ ಹೇಳ್ತಾರೆ ಇಟ್ ಇಸ್ ನಾಟ್ ಫಿಸಿಬಲ್ ಎಂದು ಹೇಳ್ತಾರೆ. ಸೊ ಬಿಫೋರ್ ಡ್ರಾಯಿಂಗ್ ದಟ್ ಸಮಥಿಂಗ್ ನಮ್ಮನ್ನೆಲ್ಲ ಕೂತ್ಕೊಂಡು ಮಾತಾಡಿದರೆ ನಮಗೆ ಇಲ್ಲಿ ನೆಸೆಸರಿ ಅಂತ ಉಂಟು, ಆ ನೆಸೆಸರಿ ಐಟಮೇ ಕೊಟ್ಟಿದ್ರೆ ನಮಗೆ ಒಳ್ಳೆಯದು. ಈಗ ಅನ್ವಾಂಟೆಡ್ ಥಿಂಗ್ಸನ್ನು ಅಲ್ಲಿ ಕೂತ್ಕೊಂಡು ಪ್ಲ್ಯಾನ್ ಮಾಡ್ತಾರೆ, ಕೆಲವು ಸಲ ಡೆಲ್ಲಿನಲ್ಲಿ ಕೂತ್ಕೊಂಡು ಪ್ಲ್ಯಾನ್ ಮಾಡಿ. ಈಗ ನೀವು ಕೋಸ್ಟಲ್ ಸರ್ಕ್ಯೂಟ್ ಮತ್ತು ಇನ್ನೊಂದು ನಮ್ಮ ಇದರಲ್ಲಿ ನಾವು ಸ್ವದೇಶ್ ದರ್ಶನ್ ಅಲ್ಲಿ 100 crores ಬಂದಿದೆ ಟೋಟಲ್ ಬೆಲ್ಟಿಗೆ 100 crores, ಅದರಲ್ಲಿ ರೌಂಡ್ ಅಬೌಟ್ 25 ಮ್ಯಾಂಗ್ಳೂರಿಗೆ, 15-20 ನಮಗೆ ಬಂದಿದೆ, ಮತ್ತು ಕಾರವಾರಿಗೆ. ಅದರಲ್ಲಿ ಸರಿ ಕಟ್ ಇಂಪ್ಲಿಮೆಂಟೇ ಆಗಲಿಲ್ಲ. ನಮ್ಗೆ ಈಗ ಅಷ್ಟು ಅಮೌಂಟ್ ವಾಪಸ್ ಹೋಗ್ತದೆ ಅಂತ ಹೇಳುವಾಗ ಬೇಜಾರಾಗ್ತದೆ. ನಾವು ಇಷ್ಟು ವರ್ಷದಿಂದ ಕೆಲಸ ಮಾಡಿದೆ ನಾವು, ಅದನ್ನ ತಗ್ತೇವೆ. ನಮ್ಮ ಇಲ್ಲಿದವ್ರು ಡಿಸ್ಟ್ರಿಕ್ಟ್ ನಮ್ಮ DC ಇರಲಿ, ಅವ್ರ ಮೇಡಮ್ ಎಲ್ಲ ವರ್ಕ್ ಮಾಡಿದರೆ,
ಬಟ್ ಅವ್ರಿಗೆ ಎಂತಾಗ್ತದೆ ಮೇಲೆದವ್ರಿಗೆ ಕನ್ವಿನ್ಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಅಲ್ಲಿದವ್ರು ಬಂದು ಹೊಸ್ತೆ ಮಾತಾಡ್ಕೊಂಡು ಅವ್ರ ಎಂತ ಫ್ಲೋಟಿಂಗ್ ರೆಸ್ಟೋರೆಂಟ್ ಇದು ಅದು ಎಂತ ದೊಡ್ಡ ದೊಡ್ಡ ಹಾಕೊಂಡು ಹೋಗಿದ್ದಾರೆ ಅವರು. ಅಲ್ಲಿ ಕ್ರೂಸ್ ಇತ್ತು ಅದರಲ್ಲಿ. ಸೊ ಆ ಕ್ರೂಸ್ಗೆ ಆಕ್ಚುಲಿ ಅಲ್ಲಿ ಅಂದ್ರೆ ಸರಿಕಟ್ಟು ಡೆಕ್ ಇರಲಿಲ್ಲ ಮತ್ತೆ ಅದು ಯಾವುದಕ್ಕೆ ಒಂದು ಲಿಂಕ್ ಇರುವುದಿಲ್ಲ. ಒಂದು ಅಷ್ಟು ಪಾಸ್ ಮಾಡಿ ಕಟ್ಟಿದ್ದಾರೆ. ಈಗ ಹೇಳಿದ್ರೆ ನಿಮ್ಗೆ ಟೈಮ್ ಆಯ್ತು, ನೀವು ಅದನ್ನ ಇಂಪ್ಲಿಮೆಂಟ್ ಮಾಡಲಿಲ್ಲ, ಇದು ಕ್ಯಾನ್ಸಲೇಷನ್ಗೆ ಹಾಕಿದ್ದಾರೆ. ಸೊ ಅಗೇನ್ ಈಗ ನಾವು ನಮ್ಮ ಲೆವೆಲಿಂದ ಎಲ್ಲರೂ ನಮ್ಮ ಅಸೋಸಿಯೇಷನ್ ಲೆವೆಲಿಂದ ನಾವು ಫೈಟ್ ಮಾಡ್ತಿದ್ದೇವೆ. ನಾವು ಅದನ್ನು ಅಮೌಂಟ್ ಅಟ್ಲೀಸ್ಟ್ ಅದಕ್ಕೆ ಕೊಟ್ಟಿದ್ದಾರೆ. ಯಾಕೆ ಈಗ ಆಲ್ಮೋಸ್ಟ್ ದ ವರ್ಕ್ ಡನ್, ವರ್ಕ್ ಆಗಿದೆ. ಈಗ ಎಂತೆಂಥ ಬೇಕಂತ ಸಿಲೆಕ್ಟ್ ಮಾಡಿಕೊಂಡು ಅದು ಎಲ್ಲ ವರ್ಕ್ ಮಾಡಿದೆ ಈಗ, ಬಟ್ ಅಮೌಂಟ್ ಕ್ಯಾನ್ಸಲ್ ಆಗಿದೆ. ಸೊ ಅದು ನಮಗೆ ಬರೀ ಬೇಜಾರದಿದೆ. ಯಾಕೆ ಅದರಲ್ಲಿ ನಮ್ಮದು ಪಾಯಿಂಟ್ ಎಂತಾಗ್ತದೆ, ಈಗ ಬ್ಯಾಂಗ್ಳೂರಿನಲ್ಲಿ ಯಾರು ಕೂತ್ಕೊಂಡಿದ್ರೆ ಇಟ್ ಮೇ ಬಿ ಅ ಗೌರ್ಮೆಂಟ್ ದಿಸ್ ಒನ್, ಅವರಿಂದ ಮಿಸ್ಟೇಕ್ ಆಗಿದೆ. ಬಿಕಾಸ್ ಅವ್ರು ಯಾಕೆ ಅವರು ಥ್ರೂಔಟ್ ಕರ್ನಾಟಕ ನೋಡ್ಲಿಕ್ಕೆ ಇತ್ತಿರಬಹುದು, ಅವರಿಗೆ ಇಲ್ಲಿ ಟೈಮ್ ಕೊಡ್ಲಿಕ್ಕೆ ಆಗಲಿಲ್ಲ. ಒಂದೆರಡು ಸಲ ಬಂದಿದ್ದಾರೆ, ಆಚೆ ಈಚೆ ನೋಡ್ಕೊಂಡು ಹೋಗಿದ್ದಾರೆ. ಸೊ ಅದು ನಮಗೆ ಅಂತ ಸರ್ಟನ್ ಏರಿಯಾಸ್ನಲ್ಲಿ ಇವ್ರು ಹೇಳಿದವರು ಅವ್ರು ಕೇಳಲಿಕ್ಕೆ ಇಲ್ಲ. ಮತ್ತೆ ಅವ್ರು ಎಂತ ಡೆಲ್ಲಿನವ್ರು ಹೇಳ್ತಾರೆ ದಿಸ್ ಪೀಪಲ್ ಆರ್ ನಾಟ್ ಇಂಪ್ಲಿಮೆಂಟೆಡ್ ಎನಿ ಆಫ್ ದ ಥಿಂಗ್ಸ್ ಪ್ಲೀಸ್ ವೈಂಡ್ ಅಪ್ ಅಂತ ಅವ್ರು ಬಂದ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ಸೊ ದಟ್ಸ್ ನಮಗೆ ಬರೀ ಬೇಜಾರದ. ಯಾಕೆ ಇಷ್ಟು ಅಮೌಂಟ್ ನಮಗೆ ಇಂದು ಬರುವಾಗ ಈಗ ಫಸ್ಟ್ ಆಫ್ ಆಲ್ ಸಿ ಗೌರ್ಮೆಂಟ್ಗೆ ಅಂತೂ ಅಮೌಂಟ್ ಖರ್ಚು ಮಾಡ್ಲಿಕ್ಕೆ ಇಲ್ಲಿ ನಮಗೆ ರೆವಿನ್ಯೂ ಇಲ್ಲ. ಈಗ ನಮಗೆ ಉಡುಪಿನಲ್ಲಿ ಅಂಥದ್ದು ಯಾವ್ದು ರೆವಿನ್ಯೂ ಉಂಟು ಅದಕ್ಕೆ ಹೋಗಿ ಖರ್ಚು ಮಾಡ್ಲಿಕ್ಕೆ ಬರುವುದು. ನಮಗೆ ಸೆಂಟ್ರಲ್ ಗೌರ್ಮೆಂಟ್ ಇಂದ ಬಂದಿದ್ದೇನೆ ಅವ್ರು ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಆಗಲಿಲ್ಲ ಆದರೆ ಇಟ್ಸ್ ಅ ವೆರಿ ಸ್ಯಾಡ್ ಟು ಸೇ ದಟ್. ಬಟ್ ನಮ್ಮಲ್ಲಿ ಇಲ್ಲಿದವ್ರು ಮಾಡಲಿಲ್ಲ ಅಂತ, ಇಲ್ಲಿದವ್ರು ವರ್ಕ್ ಮಾಡಿದ್ದಾರೆ ಸರಿ ಇಂಪ್ಲಿಮೆಂಟ್ ಆಗಲಿಲ್ಲ ಅಂಥದಕ್ಕೆ ನಾವು ಈಗ ಸ್ಟಿಲ್ ವಿ ಆರ್ ಟ್ರೈಂಗ್ ಟು ಟೆಲ್ ದ ಗೌರ್ಮೆಂಟ್ ಲೈಕ್ ಅದನ್ನು ಸ್ವಲ್ಪ ನಮ್ಗೆ ಇನ್ನೊಂದ್ಸಲ ನಮಗೆ ಅದನ್ನು ಇದು ತಕೊಳ್ಳಿ, ಖಂಡಿತ ಖಂಡಿತ. ಸೊ ಇಲ್ಲೂ ಅಷ್ಟೇ ನಮ್ಮ ಲೋಕಲ್ ಕಲ್ಚರ್ ಏನಿದೆ ಅನ್ನೋದು ಲೋಕಲ್ನವರಿಗೆ ಮಾತ್ರ ಗೊತ್ತಿರುವಂತದ್ದು, ಊರಿನವರಿಗೆ ಮಾತ್ರ ಅದ್ರ ಬಗ್ಗೆ ಗೊತ್ತಿರೋದು. ಇಲ್ಲ ಕೂತ ಅವ್ರು ಯೋಚನೆ ಮಾಡಿದ್ರು ಅಂತಂದ್ರೆ ಅದು ಎಲ್ಲ ಕಡೆ ಇದ್ದಾಗೆ ಆಗ್ತದೆ ಅಂತ. ಖಂಡಿತ. ಅಲುಪ ಉತ್ಸವ ಅನ್ನುವಂದ ಬಗ್ಗೆ ಒಂದು ಪ್ಲಾನಿಂಗ್ ಇತ್ತು, ಸೊ ಇದ್ರ ಬಗ್ಗೆ ತಿಳಿಸಿಕೊಡ್ತೀರಾ ನಾಗರಾಜ್ ಅವರು? ಉಡುಪಿ ಜಿಲ್ಲೆಯ ಮೊದಲು ಅಲುಪ ರಾಜರು ಆಳ್ತಿದ್ರು, ಬಾರ್ಕೂರ್ ಅವರ ರಾಜಧಾನಿ. ಸೊ ನಾವು ಕಳೆದ ವರ್ಷ ಒಂದು ಎಲ್ಲ ಸೇರಿ ಈ ಫೆಟರ್ನಿಟಿ ಅವರು ಸ್ಟೇಕ್ ಹೋಲ್ಡರ್ ಸೇರಿ ಒಂದು ಅಲುಪೋತ್ಸವ ಬಾರ್ಕೂರಲ್ಲಿ ಮಾಡಬೇಕು ಅಂತ ಆಲೋಚನೆ ಮಾಡಿದ್ದೆವು. ಬೇರೆ ಬೇರೆ ಕಾರಣದಿಂದ ಆಗಲಿಲ್ಲ. ಈ ವರ್ಷದ ಬಗ್ಗೆ ಪ್ರಯತ್ನ ಮಾಡ್ತಿದ್ದೇವೆ. ಬಾರ್ಕೂರಲ್ಲಿ ಸುಮಾರು 10 ಎಕರೆ ಜಾಗ ಇದೆ. ಬಾರ್ಕೂರ್ ಕೋಟೆ ಅಂತ ಮೊದಲು ಕರೀತಿದ್ದ ಒಂದು ಕಾಲದಲ್ಲಿ ನಂದರ ಕೋಟೆ ಅಂತ ರಾಜಧಾನಿ, ಅಲ್ಲಿ ರಾಜಧಾನಿ ಇತ್ತು. ಅಲ್ಲಿ ಅದರ ಬಗ್ಗೆ ಸಾಕಷ್ಟು ಕುರುಹುಗಳಿವೆ. ಅಲ್ಲಿ ಮೊದಲು ರಾಜಧಾನಿ ಇತ್ತಂಥ ಕುರುಗಳೇ, ಅಲ್ಲಿ ಅದನ್ನು ಮಾಡಬೇಕು ಅಂತ ನಾವು ಪ್ರಯತ್ನ ಮಾಡ್ತಿದ್ದೇವೆ. ಅಲುಪ ಉತ್ಸವ, ಉಡುಪಿ ಅಲುಪ ಉತ್ಸವ ಅಥವಾ ಉಡುಪಿ ತುಳು ಉತ್ಸವ, ಏನೋ ಒಂದು ಅಲುಪೋತ್ಸವ ಒಳ್ಳೆಯದು, ಈ ರೀತಿ ಒಂದು ಭಾವನೆ ಇದೆ. ಉತ್ಸವ ಮಾಡೋದ್ರಿಂದ ಹೊರಗಿನ ಜನ ನಾವು ಕರಿಬೋದು ಆಲೋಚನೆ ನಮಗೆ. ಈಗ ಬೆಂಗಳೂರಿನವರು ನಮ್ಮವರು ಇಲ್ಲಿವರೇ ತುಂಬ ಜನ ಹೊರಗಡೆ ಬಿಸ್ನೆಸ್ ಮಾಡ್ತಿದ್ದಾರೆ. ಯಾಕೆ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಕೂಡ ಬಾರ್ಕೂರ್ನ ಅಳಿಯ, ಬಾರ್ಕೂರ್ನ ಅಳಿಯ. ಮತ್ತು ಬಾರ್ಕೂರಲ್ಲಿ ಎಲ್ಲ ಸಮುದಾಯದ ಉಡುಪಿಯ ತುಳುನಾಡಿನ ಅಥವಾ ಉಡುಪಿಯ ಎಲ್ಲ ಸಮುದಾಯಗಳು, ಬಂಟ್ ಇರ್ಬೋದು, ಬಿಲ್ಲವ ಇರ್ಬೋದು, ಶೆಟ್ಟಿಗಾರ ಇರ್ಬೋದು, ಯಾವುದೇ ಎಲ್ಲರ ಮೂಲಸ್ಥಾನ ಇರುವಂತದ್ದು ಬಾರ್ಕೂರ್. 365 temples ಗೆ ಡೈಲಿ ಒನ್ ಟೆಂಪಲ್ ಗೆ ವಿಸಿಟ್ ಅಂದ್ರೆ ಅಲ್ಲ ಅಷ್ಟು ದೊಡ್ಡ ಡೆಸ್ಟಿನೇಷನ್ ಪಾಯಿಂಟ್, ಟೂರಿಸಂ ಗೆ ಹೈಯೆಸ್ಟ್ ಡೆಸ್ಟಿನೇಷನ್ ಪಾಯಿಂಟ್ ಆಗ್ತದೆ. ಅದನ್ನ ಡೆವಲಪ್ ಆದ್ರೆ ಆಟೋಮೆಟಿಕ್ಲಿ ಸರೌಂಡಿಂಗ್ಸ್ ಗೆ ನಮ್ಗೆ ಎಲ್ಲರಿಗೆ ನಮ್ಗೆ ಟೂರಿಸಂ ಗೆ ಬೆನಿಫಿಟ್ ಆಗ್ತದೆ. ಇಟ್ ಮೇ ಬಿ ಯಾವ್ದು ರೂಮ್ಸ್ ಇರ್ಲಿ ಎಂತದ್ದು ಇರ್ಲಿ, ಟ್ರಾವೆಲ್ ಟ್ಯಾಕ್ಸಿದವರು, ರಿಕ್ಷಾದವರು, ಎಲ್ಲರಿಗೆ ಒಂದು ಬಿಸ್ನೆಸ್ ಆಗ್ತದೆ. ಎಲ್ಲರೂ ಬಂದು ಬಾರ್ಕೂರ್ನಲ್ಲಿ ಇರ್ಲಿಕ್ಕೆ ಆಗ್ತದೆ, ಎಲ್ಲ ಫುಲ್ ಸರೌಂಡಿಂಗ್ಸ್ ನಲ್ಲಿ ಇರಬೇಕು. ಕಳೆದ ವರ್ಷ ನಾವೊಂದು ಕತ್ತಲೆ ಬಸದಿಯಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ವಿ, ಬೆಳಕು ಹಚ್ಚುವ ಕಾರ್ಯಕ್ರಮ ಅಂತ. ಅದು ತುಂಬಾ ಪಬ್ಲಿಸಿಟಿ ಆಗಿತ್ತು, ತುಂಬಾ ಪ್ರಚಾರ ಆಗಿತ್ತು, ಮತ್ತೆ ಊರಿನ ಜನರಲ್ಲೂ ಬಹಳ ಸಂತೋಷದಿಂದ ಪಾರ್ಟಿಸಿಪೇಟ್ ಮಾಡಿದ್ರು. ಸೊ ಆ ಒಂದು ಅವರ ರೆಸ್ಪಾನ್ಸ್ ನೋಡಿ ನಾವು ಅಲುಪ ಉತ್ಸವ ಮಾಡ್ಬೇಕಂತ ಆಲೋಚನೆ ಮಾಡಿದ್ವಿ. ಬಹುಶಃ ಒಂದು ಸಲ ಸಲ ಈ ವರ್ಷ ಬಹುಶಃ ಡಿಸೆಂಬರ್ ಅಲ್ಲಿ ಆಗ್ಬೋದು ಅಂತ ಜಿಲ್ಲಾಧಿಕಾರಿಗಳು ಕೂಡ ಅದ್ರ ಬಗ್ಗೆ ಬಹಳ ಪಾಸಿಟಿವ್ ತೋರಿಸಿದ್ದಾರೆ. ಆಗ್ಬೋದು ಅಂತ ನಾನು ಭಾವಿಸ್ತೇನೆ, ಮತ್ತು ನಮ್ಮ ಮನೋಶೆಟ್ಟರ ನೇತೃತ್ವದಲ್ಲಿ ನಾವು ಅದನ್ನು ಖಂಡಿತವಾಗಿ ಇಂಪ್ಲಿಮೆಂಟ್ ಮಾಡ್ತೇವೆ ಅಂತ ಹೇಳ್ತೀನಿ. ಅಲ್ಲ ನಿಜವಾಗ್ಲೂ ಹೌದು, ಯಾಕಂತಂದ್ರೆ ಬಾರ್ಕೂರಲ್ಲಿ ಏನಿದೆ ಅನ್ನುವಂಥದ್ದು ಬಹುಶಃ ನಮ್ಮ ಇಲ್ಲಿ ಲೋಕಲ್ನವರಿಗೆ ಅಂದರೆ ನಮ್ಮ ಸ್ಥಳೀಯರಿಗೂ ಕೂಡ ಸ್ವಲ್ಪ ಯೋಚನೆ ಮಾಡೋದು ಕಷ್ಟದ ಸ್ಥಿತಿ. ಯಾಕಂದರೆ ಅಷ್ಟೊಂದು ವಿಚಾರಗಳು ಬಾರ್ಕೂರ್ನ ಒಳಗಡೆ ಅಡಗಿದೆ. ಸೊ ಇತ್ತೀಚೆಗೆ ಅದನ್ನು ನಾವು ಡೆವಲಪ್ಮೆಂಟ್ ಮಾಡಿದ್ವಿ ಅಂತಂದರೆ ಖಂಡಿತ ನಮಗೆ ಇಡೀ ಉಡುಪಿ ಅಲ್ಲ, ಐ ಥಿಂಕ್ ಕರಾವಳಿ ಬೆಲ್ಟ್. ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಈಗ ನಮ್ಮ ಡಾಕ್ಟರ್ ಜಯಮಾಲ ಅವರು ರೀಸೆಂಟ್ಲಿ ಭೇಟಿ ಆಗಿದ್ದು, ಅವರಿಗೆ ಟೂರಿಸಂ ಅವರೇ ತುಂಬ ಇಂಟ್ರೆಸ್ಟ್ ತೋರಿಸಿದ್ದಾರೆ. ಅವ್ರ ನನ್ನ ಸೈಡಿಂದ ಎಂತ ಆಗಬೇಕಂತ ಹೇಳಿ ನೀವು. ಸೊ ನಾನು ಟೂರಿಸಂಗೆ ನಿಮಗೆ ಫುಲ್ ಸಪೋರ್ಟ್ ಮಾಡ್ತೇನೆ ಅಂತ ಅವರು ಹೇಳಿದ್ದಾರೆ. ಸೊ ಅಂಥದ್ದೆಲ್ಲ ನಮಗೆ ಬರಬೇಕು. ಆ್ಯಕ್ಚುಲಿ ಇದರ ಇದರಲ್ಲಿ ಪೊಲಿಟಿಕಲ್ ತುಂಬ ಇನ್ವಾಲ್ವ್ಮೆಂಟ್ ಆಗಬೇಕಾಗ್ತದೆ. ಸೊ ನಾವು ಬೇರೆ ಬೇರೆ ಅವಕ್ಕೆ ಅವರು ತುಂಬ ತೊಂದರೆ ಇರ್ಬೋದು, ಬಟ್ ಇದನ್ನು ನಾವು ನೋಡಬೇಕು ಅಂತಾಗ್ತದೆ, ನಮ್ಮ ಫ್ಯೂಚರ್ಗೆ ಅಂತ ನಾವು ನೋಡಬೇಕು. ಯಾಕೆ ನಾವು ಎಷ್ಟು ಜನಕ್ಕೆ ಎಂಪ್ಲಾಯ್ಮೆಂಟ್ ಆಗ್ತದೆ ಅವ್ರಿಗೆ, ಅದು ಎಲ್ಲ ಇದಾಗಬೇಕು. ಅಂದರೆ ಎಲ್ಲ ಪೊಲಿಟಿಷಿಯನ್ಗೆ ಅದು ರೆಡಿ ಮಾಡಿದರೆ ಅಂದರೆ ಎಂಪ್ಲಾಯ್ಮೆಂಟ್ ಬಗ್ಗೆ ಆಲೋಚನೆ ಮಾಡಿ. ಈಗ ಅವರೆಂತ ಇರ್ಬೋದು, ಯಾರಿಗೆ ಒಂದು ರೆವಿನ್ಯೂ ಅಲ್ಲ, ರೆವಿನ್ಯೂ ಬಂದರೆ ಎಂತಾಗ್ತದೆ, ಆಟೋಮೆಟಿಕ್ಲಿ ಇಲ್ಲಿ
ಇರ್ತದೆ, ಜನರೇಟ್ ಆಗ್ತದೆ. ಇಲ್ಲಾಂದ್ರೆ ಎಂತಾಗ್ತದೆ ನೋಡಿ, ಈಗ ಫಿಶಿಂಗ್ ಬರುವಾಗ ಮಲ್ಪೆನಲ್ಲಿ ಫಿಶಿಂಗ್ ಒಳ್ಳೆ ಆದ್ರೆ ಎಲ್ಲರಿಗೆ ಬಿಸ್ನೆಸ್ ಆಗ್ತದೆ. ಈಗ ಮಣಿಪಾಲ್ ನಮ್ಗೆ ಎಜುಕೇಶನ್ ಸೆಂಟರ್ ಇರುವಾಗ ಎಷ್ಟು ಜನಕ್ಕೆ ಜಾಬ್ ಆಯಿತು, ಅದನ್ನ ಬಿಟ್ಟು ನಮ್ಗೆ ಬೇರೆ ಎಂತ ಯಾವ ತರ ನಮ್ಗೆ ಎಂಪ್ಲಾಯ್ಮೆಂಟ್ ಸಿಕ್ಲಿಕ್ಕೆ ಆಗ್ತದೆ. ಈಗ ನಮ್ಗೆ ಸುಜ್ಲೋನ್ ಇರಲಿ, ಯು ಪಿ ಸಿ ಎಲ್, ಒಂದು 4-5 ಪಾಯಿಂಟ್ ಬಿಟ್ಟು ಬೇರೆ ನಮ್ಮದ್ರೆ ಎಂತ ಇಲ್ಲ ಎಂಪ್ಲಾಯ್ಮೆಂಟ್. ಸೊ ಅದಕ್ಕೆ ನಮ್ಗೆ ಇದು ಆದ್ರೆ ಎಂತಾಗ್ತಿಲ್ಲ, ಕಾರ್ನರ್ ಕಾರ್ನರ್ ಅಲ್ಲಿ ಎಂಪ್ಲಾಯ್ಮೆಂಟ್ ಆಗ್ತದೆ. ಕೊನೆಯದಾಗಿ ಒಂದು ಪ್ರಶ್ನೆ ನಿಮ್ಮಲ್ಲಿ, ವಿಷನ್ 25 ಬಗ್ಗೆ ಒಂದು ಚುಟುಕಾಗಿ ಹೇಳ್ತೀರಾ? ಅದೇ, ನಾವು ವಿಷನ್ 25 ಅಂದ್ರೆ ನಾವು ಟೋಟಲ್ ಅಂದ್ರೆ ಡಿಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಅಂತ ಮಾಡ್ಕೊಂಡ್ರೆ ಉಡುಪಿ ಡಿಸ್ಟ್ರಿಕ್ಟ್ಗೆ ಹಾಗೆ ಆಗಬೇಕು. ಸೊ ಅದೊಂದು ನಮ್ಮ ಇದು, ನಾವು ಈಗ ಗೌರ್ಮೆಂಟ್ ಎಷ್ಟು ಎಕ್ಸೆಪ್ಟ್ ಮಾಡ್ತಾರ ಪ್ರಶ್ನೆ ಅದಲ್ಲ, ಅದನ್ನ ನಾವು ಸ್ವಲ್ಪ ಟ್ರೈ ಮಾಡ್ತೇವೆ ಅವ್ರಿಗೆ ಹೇಳಲಿಕ್ಕೆ. ಸೊ ಈಗ ರೀಸೆಂಟ್ಲಿ ಅವರು ಟೂರಿಸಂ ಬಗ್ಗೆ ಇದು ಬರುವಾಗ, ಸೊ ನಾವು ಅಂತ ಹೇಳಿದ್ರೆ ಟೋಟಲ್ ಬೆಲ್ಟ್ನಲ್ಲಿ ಸೊ ಯಾವ್ದು ಏರಿಯಾ ಒಂದು ಸ್ಪೆಷಲ್ ಟೂರಿಸಂ ಝೋನ್ ಆಗಬೇಕು. ಸೊ ಎಲ್ಲ ನಾವು ಟೂರಿಸಂ ಮಾಡ್ಲಿಕ್ಕೆ ಸರ್ಟನ್ ಏರಿಯಾ, ಆ ಏರಿಯಾನಲ್ಲಿ ಸ್ವಲ್ಪ ಅವರಿಗೆ ಫ್ರೀ ಇದು ಕೊಡಬೇಕು. ಯಾಕೆ ಅವರು ಬರ್ತಾರೆ, ಅವರು ಬೇರೆ ಬೇರೆ, ಈಗ ಕೆಲವು ಸಲ ನಮಗೆ ಸೌಂಡ್ ಪ್ರಾಬ್ಲಮ್ ಇರ್ತದೆ, ಇವ್ರು ಹೋಗಬಾರ್ದು ಅದು ಹೋಗಬಾರ್ದು. ಸೊ ಸ್ಪೆಷಲ್ ಟೂರಿಸಂ ಝೋನ್ ಮಾಡಿಕೊಂಡ್ರೆ ಆ ಏರಿಯಾನಲ್ಲಿ ಸ್ವಲ್ಪ ಟೂರಿಸಂ ಇರಲಿ. ಸೊ ಅಂಥದ್ದು ನಾವು ರೋಡ್ಸ್, ಈಗ ನಮ್ಮ ಹತ್ರ ನೋಡಿ ಸೈಕ್ಲಿಂಗ್ ಮಾಡಲಿಕ್ಕೆ ನೀವು ಇಂಟರ್ನ್ಯಾಷನಲ್ ಹೋದರೆ ಅಲ್ಲಿ ಸೈಕ್ಲಿಂಗ್ ಟ್ರ್ಯಾಕ್ ಇರ್ತದೆ, ನಮ್ಮ ಹತ್ರ ಎಂತ ಉಂಟಿಲ್ಲಿ. ಸೊ ನಾವು ಅದಕ್ಕೆ ಲಾಸ್ಟ್ ಟೈಮ್ ಅಂತ ನಮಗೆ ಈಗ ಮಲ್ಪೆಯಿಂದ ನಮಗೆ ಪಡುಕೆರೆಗೆ ಬ್ರಿಡ್ಜ್ ಆಯಿತು. ಸೊ ಪಡುಕೆರೆಯಿಂದ ನಾವು ಹೆಜ್ಮಡಿ ತನಕ ಫುಲ್ ನಮ್ಮ ಸೀ ಬೆಲ್ಟ್ ಬರ್ತದೆ. ಸೊ ಅಲ್ಲಿ ರೋಡ್ ಸೈಡ್ನಲ್ಲಿ ನಾವು ಅಂತ ಅದಕ್ಕೆ ಒಂದು 3 ಮೀಟರ್ದು ಒಂದು ಟ್ರ್ಯಾಕ್ ಕೊಡುವ. ಅಲ್ಲಿ ಎಂತಾಗ್ತದೆ, ಬೈ ಆ್ಯಂಡ್ ಜಸ್ಟ್ ಲೀವ್ ಇಟ್, ಅದೇ ಸೈಕಲ್ ಮಾಡ್ಕೊಂಡು ಅಲ್ಲಿ ಮಧ್ಯಾಹ್ನ ಬಿಟ್ಟು ಹೋಗ್ಬೋದು. ಸೊ ಅಂತ ಬಂದರೆ ನಮಗೆ ಹೆಲ್ತ್ ಕಾನ್ಷಿಯಸ್ಗೆ ತುಂಬ ಜನ ಬರ್ಬೋದು. ದಟ್ ಈಸ್ ಆಲ್ಸೋ ಒನ್ ಆಫ್ ದ ಬ್ಯೂಟಿ ಆಫ್ ದಿಸ್ ಒನ್. ಸೊ ನಮಗೆ ರೋಡ್ ಸೈಡ್ ಅಲ್ಲಿ ಎಂತಾಗ್ತದೆ, ಇಂಡೈರೆಕ್ಟ್ಲಿ ರೋಡ್ಸ್ ಒಳ್ಳೆ ಆಯಿತು, ಸೈಕ್ಲಿಂಗ್ ಆಯಿತು, ಡೆವಲಪ್ಮೆಂಟ್ ಆಯಿತು, ಎಲ್ಲ ಮಕ್ಕಳಿಗೆ ಎಲ್ಲರಿಗೆ ಒಂದು ಸ್ವಲ್ಪ ಕ್ಲೀನಿಟಿ. ಸೊ ನಮಗೆ ಎಂತಾಗ್ತದೆ, ಸ್ಯಾನಿಟೈಸೇಷನ್ ಬಗ್ಗೆ ಒಳ್ಳೆಯದು. ಸೊ ನಾವು ಈ ರೋಡ್ ಪಕ್ಕದಲ್ಲಿ ನಾವು ಕಸ ಬಿಸಾಡೋದು ಬಗ್ಗೆ, ಸೊ ಅಂಥದ್ದು ತುಂಬ ತುಂಬ ನಾವು, ಮತ್ತು ನಮ್ಮ ಹೈವೇಸ್ ಹೇಗೆ ಇರಬೇಕು, ಸೊ ಯಾವುದು ಇಂಟರ್ನಲ್ ಬರುವಾಗ ನಮಗೆ ಇದು ಸೈನೇಜ್ ಬೋರ್ಡ್ಸ್ ಹೇಗಿರಬೇಕು. ನಮ್ಮ ಹತ್ರ ಸೈನೇಜ್ ಬೋರ್ಡ್ ಇಲ್ಲಾದರೆ ನಾವು ಯಾವ ಥರ ನಾವು ತೋರಿಸೋದು? ಸೊ ನಮಗೆ ನಾವು ಎಂಟ್ರಿ ಮಾಡುವಾಗನೇ ವೆಲ್ಕಮಿಂಗ್ ಟು ಉಡುಪಿ ಅಂತ ಹೇಳ್ಕೊಂಡು ತುಂಬ ತುಂಬ ನಾವು ಈಗ ಮಾಡ್ತಿದ್ದೆ, ನಾವು ಮಾಡೋದಿಲ್ಲ ಅಂತ ಡಿಪಾರ್ಟ್ಮೆಂಟ್ ಆಗ್ತವಂಡು. ಇನ್ನು ಅದಕ್ಕೆ ತುಂಬ ನಾವು ಆಲ್ ಕಾರ್ನರ್ಸ್ನಲ್ಲಿ ಬರುವಾಗ ಅರೆ ಉಡುಪಿ ಎಂತ ಎಂತ ನೋಡಲಿಕ್ಕೆ ಅವ್ರಿಗೆ ಫೀಲ್ ಆಗಬೇಕು. ಸೊ ಅಂಥದ್ದು ನಮ್ಮ ಹತ್ರ ತುಂಬ ಲಿಸ್ಟ್ ಮಾಡಿದ್ದೆ ನಾವು, ಆ ವಿಷನ್ ಪ್ರಕಾರ ನಾವು ಈಗ ಡಿಪಾರ್ಟ್ಮೆಂಟ್ಗೆ ಇದೆಲ್ಲ ಕೊಟ್ಟಿದ್ದಾರೆ. ರೌಂಡ್ ಅಬೌಟ್ 25-30 ಐಟಮ್ಸ್ ನಾವು ಅದನ್ನು ಹೇಳ್ತೇವೆ ನಾವು. ಸೊ ಇನ್ ಫ್ಯೂಚರ್ ನಮಗೆ ಈಗ ಹೈವೇ ಬರ್ತಿದೆ, ದಟ್ ಶುಡ್ ಬಿ ಮೋನೋರೈಲ್ಗೆ ನಮಗೆ ಇದು ಕೊಡಬೇಕು. ಈಗ ನಮ್ಮ ಹತ್ರ ಮೋನೋರೈಲ್ ಬಂದರೆ ಉದ್ದಕ್ಕೆ ಉದ್ದ ಹೈವೇ ಪಕ್ಕದಲ್ಲಿ ಹೋಗ್ಬೋದು. ಆ್ಯಂಡ್ ಅಗೇನ್ ವಿ ಆರ್ ಟ್ರೈಂಗ್ ಟು ಮೇಕ್ ನಮ್ಮ ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲಿ ಸೂಪರ್ ಹೈವೇಸ್ಗೆ ಪ್ರೊವಿಷನ್ ಕೊಡಬೇಕು, ಅಂದರೆ ಅಗ್ರಿಕಲ್ಚರ್ ಡಿಸ್ಟರ್ಬ್ ಆಗಬಾರ್ದು. ಅಂದರೆ ಅದರ ಮೇಲಿಂದ ಹೋಗಿದ್ರೆ ಈಗ ನೋಡಿ, ನಮಗೆ ಅನ್ವಾಂಟೆಡ್ ನಮಗೆ ಲಾರೀಸ್ ಎಲ್ಲ ನಮ್ಮ ಸಿಟಿ ಒಳಗೆ ಬರೋದು ಅಗತ್ಯನೇ ಇಲ್ಲ. ಅವ್ರಿಗೆ ಈಗ ಹೋಗ್ಲಿಕ್ಕೆ ಕೇರಳ ಉಂಟು, ಸೊ ಅವ್ರು ಕೇರಳಕ್ಕೆ ಬೈಂದೂರಿಂದ ನಾವು ಹೊರಗಿಂದ ತಗೊಳ್ಬಹುದು. ಸೊ ಈಗ ನಾವು ಸಿಟಿ ಓಕೆ, ನಮ್ಮ ಹತ್ರ ಫೈನಾನ್ಷಿಯಲ್ ವಿ ಆರ್ ಪುವರ್ ವಿ ನೋ, ಬಟ್ ಪಾಯಿಂಟ್ ಇಸ್ ದ ನಮಗೆ ವಿಷನ್ ಇರಬೇಕು. ಸೊ ವಿಷನ್ ನಾವು ಮಾರ್ಕ್ ಮಾಡಿ ಇಟ್ಟಿದ್ರೆ, ಸೊ ಇದನ್ನು ಮಾರ್ಕ್ ಮಾಡಿದ್ರೆ ಯಾರ್ದು ನಮ್ಮ ಅಗ್ರಿಕಲ್ಚರ್ ಸ್ಪಾಯ್ಲ್ ಮಾಡ್ಲಿಕ್ಕಿಲ್ಲ, ಇಟ್ ಕಿಟ್ ಶುಡ್ ಬಿ ಫ್ಲೈ ಓವರ್ ಇಂದ ಹೋಗ್ಬೇಕು. ಹಾಗೆ ತುಂಬಾ ವಿಷನ್ಸ್ ಉಂಟು ನೋಡುವ. ಆ ವಿಷನ್ಗಳೆಲ್ಲದೂ ಕೂಡ ನನ್ ಕನಸೆಲ್ಲ ನನಸಾಗ್ಲಿ ಎನ್ನುವಂತಹ ಹಾರೈಕೆ ನಮ್ದು. ಅದೇ ರೀತಿಯಾಗಿ ನಿಮ್ಮ ನಿಜವಾಗ್ಲೂ ಒಂದು ಕರಾವಳಿಯ ಬೆಲ್ಟ್ ಅನ್ನ ಅಥವಾ ಒಂದು ಉಡುಪಿಯನ್ನ ನೀವೊಂದು ನಮ್ಮ ಇಡೀ ಒಂದು ಗ್ಲೋಬಲೈಸೇಷನ್ ಅಲ್ಲಿ ಗ್ಲೋಬಲ್ ನೋಡುವ ಹಾಗೆ ಅನ್ನೋಂತ ಕನಸನ್ನ ಕೂಡ ಕಟ್ಟಿದ್ದೀರಾ. ಸೊ ಈ ಕನಸಿಗೆ ನಾವು ಕೂಡ ನಿಮ್ಮ ಜೊತೆಗೆ ಇರ್ತೇವೆ ಅನ್ನುವಂಥದ್ದು ತುಂಬಾ ನಮಗೆ ಇದು ನೆಸೆಸರಿ. ಅಂದ್ರೆ ಆಲ್ ಮೀಡಿಯಾಸ್, ಇಟ್ ಮೇ ಬಿ ಮೀಡಿಯಾಸ್, ಇಟ್ ಮೇ ಬಿ ನ್ಯೂಸ್ ಪೇಪರ್, ವಾಟ್ ಎವರ್ ದ ಟೈಮ್ ಆಫ್ ಇದು ಅಂದ್ರೆ ಅವರಿಂದ ನಮಗೆ ತುಂಬಾ ಯೂಸ್ ಆಗಬೇಕು. ಬಿಕಾಸ್ ನಾವೆಷ್ಟು ಮಾತಾಡಿದ್ರೆ ಒಂದು ಲಿಮಿಟ್ ಇರ್ತದೆ, ನಿಮ್ದು ಮಾತು ವರ್ಲ್ಡ್ ನಲ್ಲಿ ಕೇಳ್ತದೆ. ಸೊ ವರ್ಲ್ಡ್ ರೀಚ್ ಆಗ್ಬೇಕಾದ್ರೆ ನಮ್ದು ಮೀಡಿಯಾ ಇಸ್ ಅ ಮಸ್ಟ್. ಸೊ ವಿ ಸೇ ದಟ್ ಕ್ರೆಡಿಟ್ ಗೋಸ್ ಟು ಮೀಡಿಯಾ. ಸೊ ವಾಟ್ ಎವರ್ ಡೆವಲಪ್ಮೆಂಟ್ಸ್ ಟೇಕ್ಸ್ ಪ್ಲೇಸ್, ಮೀಡಿಯಾ ಶುಡ್ ಬಿ ಗೆಟಿಂಗ್. ಸೊ ಖಂಡಿತ ನಿಮ್ಮ ನಾನೊಂದು ಮಾತಾಡ್ಲಿಕ್ಕೆ ಇಚ್ಛೆಪಡ್ತೇನೆ. ಈಗ ನಾವಿಲ್ಲಿ ಎಷ್ಟು ಶಬ್ದ ಮಾಡಿದ್ರು ಕೂಡ ಉಡುಪಿ ಪ್ರವಾಸದ ಬಗ್ಗೆ, ಇದು ಪಶ್ಚಿಮ ಘಟ್ಟದ ಆಚೆ ಹೋಗುದಿಲ್ಲ, ಅರಬ್ಬಿ ಸಮುದ್ರ ಆಚೆ ಹೋಗುದಿಲ್ಲ. ನಮ್ಮ ಉದ್ದೇಶ ಸ್ವಲ್ಪ ಇಡೀ ಜಗತ್ತಲ್ಲಿ ಅಟ್ಲೀಸ್ಟ್ ಇಂಡಿಯಾದಲ್ಲಿ ಬೇರೆ ಬೇರೆ ಕಡೆ ಇದ್ರ ಬಗ್ಗೆ ಪ್ರಚಾರ, ಉಡುಪಿ ಪ್ರವಾಸದಲ್ಲಿ ಇಷ್ಟೆಲ್ಲ ಉಡುಪಿಲಿ ಫೆಸಿಲಿಟಿ ಉಂಟು ಅಂತ ಜನರಿಗೆ ತಲುಪಬೇಕು, ಪ್ರಚಾರ ಆಗಬೇಕು. ಆಗ ಜನ ಇಲ್ಲಿ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಲಿ ಏನಿದ್ರು ಕೂಡ ಜನ ಬರೋದೇ ಪ್ರಯೋಜನ ಇಲ್ಲ. ಆ ದೃಷ್ಟಿಯಲ್ಲಿ ಉಡುಪಿ ಪ್ರಚಾರ ಮಾಡಿ ಈ ವರ್ಷ ನಾವೊಂದು ಪ್ರಯತ್ನ ಮಾಡ್ತೇವೆ. ಅಸೋಸಿಯೇಷನ್ ಆಫ್ ಕೋಸ್ಟಲ್ ಟೂರಿಸಮ್ ಮತ್ತು ಉಡುಪಿ ಟೂರಿಸಮ್ ಒಟ್ಟಿಗೆ ನಾವೊಂದು ಬೆಂಗಳೂರಲ್ಲಿ 5-6-7 ಬಹುಶಃ ಸಮರ್ಪಕ ಸಮಂಜಸ ಓದಲು ಗೊತ್ತಿಲ್ಲ ನನಗೆ, 5-6-7 ಬೆಂಗಳೂರಲ್ಲಿ ಒಂದು ಇಂಟರ್ನ್ಯಾಷನಲ್ ಟೂರಿಸಮ್ ಎಕ್ಸಿಬಿಷನ್ ಆಗ್ತದೆ ಪ್ಯಾಲೇಸ್ ಗ್ರೌಂಡಲ್ಲಿ. ಅಲ್ಲಿ ಉಡುಪಿ ಜಿಲ್ಲೆಯ ಒಂದು ಸಪರೇಟ್ ಪೆವಿಲಿಯನ್ ಮಾಡ್ತಾ ಇದ್ದೇವೆ ನಾವು. ಸೊ ಉಡುಪಿ ಎಲ್ಲ ಬಿಸ್ನೆಸ್ ಬಗ್ಗೆ, ಉಡುಪಿಯ ಈ ಟೂರಿಸಂ ಸಂಬಂಧಪಟ್ಟ ಸ್ಟೇಕ್ ಹೋಲ್ಡರ್ ಸರ್ ಅವರು ಪಾರ್ಟಿಸಿಪೇಟ್ ಮಾಡುವಂತ ನಿರೀಕ್ಷೆ ಇದೆ. ಸುಮಾರು ಈವನ್ ಇನ್ಕ್ಲೂಡಿಂಗ್ ಕಲ್ಚರ್ ಬಗ್ಗೆ, ಆಹಾರ ಪದ್ಧತಿಗಳ ಬಗ್ಗೆ, ನಮ್ಮಲ್ಲಿ ಹೋಟೆಲ್ಗಳು, ನಮ್ಮಲ್ಲಿರ್ತಕ್ಕಂಥ ಕಲ್ಚರ್ ಬಗ್ಗೆ ಒಂದು ಪ್ರೆಸೆಂಟೇಷನ್ ಮಾಡುವಂಥದ್ದು 3 ಡೇಸ್ ಪ್ರೋಗ್ರಾಮ್. ಸೊ ಉಡುಪಿಯನ್ನ ಪ್ರಥಮ ಬಾರಿಗೆ ನಾವು ರಾಜ್ಯ ಮಟ್ಟದಲ್ಲಿ ಪ್ರಮೋಟ್ ಮಾಡುವಂತ ಪ್ರಯತ್ನ ಮಾಡ್ತಿದ್ದೇವೆ. ಅದು ಆಕ್ಚುಲಿ ನಾವು ಉಡುಪಿ ಪ್ರವಾಸೋದ್ಯಮ ಇಲಾಖೆ ಮತ್ತು ಅಸೋಸಿಯೇಷನ್ ಅವರಿಗೆ ಜಾಯಿಂಟ್ ಪ್ರೋಗ್ರಾಮ್ ಮಾಡುವಂಥದ್ದು. ಸೊ ಈ ದೃಷ್ಟಿಯಲ್ಲಿ
ಇದನ್ನ ಇನ್ನೊಂದೇನಂದ್ರೆ ಮುಖ್ಯ ಮಾಧ್ಯಮದವರು ನೀವು ಸ್ವಲ್ಪ ನಮಗೆ ಸಹಾಯ ಮಾಡಬೇಕು, ಜಾಸ್ತಿ ಸಹಾಯ ಮಾಡಬೇಕು. ಯಾಕಂದ್ರೆ ಎಸ್ಪೆಷಲಿ ಟಿವಿ ಮಾಧ್ಯಮ, ಯಾಕಂದ್ರೆ ಪೇಪರ್ ಓದೋ ಜನ ಸ್ವಲ್ಪ ಕಡಿಮೆ ಆಗಿದೆ, ಟಿವಿ ಡಿಜಿಟಲ್ ಡಿಜಿಟಲ್ ಮಾಧ್ಯಮ ಇರೋದ್ರಿಂದಾಗಿ ಸೊ ನಿಮ್ಮ ಸಹಕಾರ ಬಹಳ ಪ್ರಾಮುಖ್ಯ. ಇದರಿಂದಾಗಿ ಉಡುಪಿ ಪ್ರವಾಸ ಬೆಳೀತದೆ, ಅದೇ ರೀತಿ ನಮ್ಮ ಉಡುಪಿಯ ಜನರ ಜೀವನ ಮಟ್ಟ, ಯುವಕರದ್ದು ಮಹಿಳೆಯರ ಜೀವನ ಮಟ್ಟ ಮೇಲೆ ಇರ್ತದೆ. ವಸುದೇವ ಕುಟುಂಬಕ್ಕೆ ಮಾತಿದೆ, ಆ ಮಾತು ಸತ್ಯ ಆಗ್ತದೆ ಅಂತ ನಾವು ಆಶಿಸ್ತೇವೆ. ಎಸ್ ಎಕ್ಸಾಕ್ಟ್ಲಿ. ಸೊ ನಿಮ್ಮಿಬ್ಬರಿಗೂ ಕೂಡ ಇಷ್ಟೊತ್ತು ಈ ಒಂದು ಇದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಟ್ಟಿದ್ದೀರಾ. ಸೊ ನಿಮ್ಮಿಬ್ಬರಿಗೂ ಈ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ. ಕರಾವಳಿ ಇನ್ನಷ್ಟು ಅಭಿವೃದ್ಧಿಯನ್ನು ಪಡಬೇಕು ಅಂತ ಅಂದರೆ ಕರಾವಳಿ ಪ್ರವಾಸೋದ್ಯಮ ಇನ್ನಷ್ಟು ಅಭಿವೃದ್ಧಿಗೊಳ್ಳಬೇಕು. ಇದೇ ಆಶಯದೊಂದಿಗೆ ಇವತ್ತಿನ ಈ ವಿಶೇಷ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದಾನೆ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೀವು ನೋಡ್ತಾ ಇರಿ ಡೈಜಿವರ್ಲ್ಡ್ 24x7. ನಮಸ್ಕಾರ. Thank you.